ನಿಮ್ಮ ಎಂಪಿ ಯಾರಾಗಬೇಕು? ಮುದ್ದಾ ಹನುಮೇಗೌಡರು ಉತ್ತಮವಾದ ಕ್ಯಾಂಡಿಡೇಟ್ ಬಗ್ಗೆ ನಾವು ಮಾತಾಡಂಗಿಲ್ಲ. ವೈಯಕ್ತಿಕವಾಗಿ ಸೋಮಣ್ಣ ಅವರು ಇವರು ಬಂದು ಏನ್ ಕೆಲಸ ಮಾಡಿದ್ದಾರೆ ಅದನ್ನ ಆಲೋಚನೆ ಮಾಡ್ತಾರೆ. ತುಮಕೂರು ಜನ ತುಂಬಾ ಬುದ್ಧಿವಂತ ಮತದಾರರು, ಸುಲಭವಾಗಿ ತೀರ್ಮಾನ ತಗೊಳ್ಳಲ್ಲ. ಮೈನಸ್ ಆಗಂತ ವಿಚಾರ ಏನೂ ಅಲ್ಲ, ಯಾಕಂದ್ರೆ ಮೋದಿ ಒಬ್ಬರೇ, ಇಬ್ರು ಮೋದಿ ಇರಲ್ಲ. ಯಾವ ಕ್ಷೇತ್ರದಾಗ ಯಾರು ನಿಂತ್ಕೊಳ್ಳಿ, ನಮ್ಗೆ ಅವ್ರು ಬೇಕಿಲ್ಲ. ಮೋದಿ ನೋಡ್ಬಿಟ್ಟು ಮೋದಿ ಓಟ್ ಹಾಕ್ತಾರೆ. ಬಸವರಾಜ್ ಅವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಆದ್ರೆ ಮಾಡಿರ್ತಕ್ಕಂತ ಕೆಲಸಗಳು ನಮ್ ಸಂತೃಪ್ತಿ ಅಂತ ಅಂತೂ ನಾವು ಹೇಳಕ್ಕ. ಬಸವರಾಜ್ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಆಗ್ಲಿ ಯಾರೇ ಆಗ್ಲಿ ನಮ್ ದೇಶಕ್ಕೆ ಒಳ್ಳೇದು ಮಾಡಲ್ಲ ಅಂತ ನಮ್ಗೆ ಪಕ್ಕಾ ನಂಬಿಕೆ ಇದೆ. ಕೆಪಾಸಿಟಿ ಇಲ್ಲ, ಶಕ್ತಿ ಇಲ್ಲ ಅವ್ರಿಗೆ, ಸುಮ್ನೆ ದೇಶ ದಿವಾಳಿ ಆಗುತ್ತೆ. ಖರ್ಗೆ ಅವರು ಪ್ರಧಾನಿ ಆಗ್ತಾರೆ ಇವತ್ತು ಅಂತ ಅನ್ಕೊಂಡ್ರೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಏನೋ ಅಭಿವೃದ್ಧಿ ಮಾಡಿದವರು, ದೇಶದ ಅಭಿವೃದ್ಧಿ ಹೆಂಗ್ ಮಾಡ್ತಾರೆ? ಅಕ್ಕಿ ಬೇಕಾ ಬೇಡವ ಬೇಕಾ ಬೇಡ ಅಂತ ಒತ್ತಿ ಒತ್ತಿ ಕೇಳಿದ್ರು ಅದಕ್ಕೆ ಅಕ್ಕಿಯಲ್ಲಿ ನಮ್ಮನೆಗೆ ಅಕ್ಕಿಲ್ಲ. ಇವತ್ತು ಸಿದ್ದರಾಮಯ್ಯನವರ ಗ್ಯಾರಂಟಿಗಳು, ಕಣ್ಣೊರೆಸುವ ನೀತಿಗಳು, ಜನಸಾಮಾನ್ಯರನ್ನ ದಿಕ್ತಪಿಸತಕ್ಕಂತ ದಾರಿಗಳು ಇವೆಲ್ಲ. ನಮಸ್ತೆ ಸರ್. ಹೇಳಿ ಮೇಡಮ್. ನಿಮ್ಮ ಎಂಪಿ ಯಾರಾಗಬೇಕು? ನಮ್ಮ ಎಂಪಿ ಬಿಜೆಪಿಯಿಂದ ಯಾರನ್ನು ನಿಲ್ಲಿಸಿರೋ ನಾವು ಬಿಜೆಪಿಗೆ ಹೋಗ್ಬಾಟ ಮಾಡ್ತೀವಿ. ಯಾಕೆ ಮೋದಿ ನೋಡ್ತೀವಿ ನಾವು, ಮೋದಿ ಮಾಡಿರೋ ದೇಶಕ್ಕೆ ಒಳ್ಳೊಳ್ಳೆ ಕೆಲಸ ನೋಡಿ ನಾವು ಯಾರು ನಿಲ್ಲಿಸಿರೋ ನಾವು ಮೋದಿಗೆ ಓಟ್ ಮಾಡ್ತೀವಿ. ಮೋದಿ ನೋಡ್ಕೊಂಡು ನಮ್ಗೆ ಇಲ್ಲಿರೋರು ಕೆಲಸ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ನಮಗೆ ಸೆಂಟ್ರಲ್ ಆಗಿ ಮೋದಿ ಕೆಲಸ ಮಾಡಿದ್ದಾರೆ. ಮುಂದಿನ ಮೂರನೇ ಸ್ಥಾನಕ್ಕೆ ತರಬೇಕು ಅಂತಲೂ ಇದ್ದಾರೆ, ಅದನ್ನು ಮಾಡೇ ಮಾಡ್ತಾರೆ ಅವರು. ಮೋದಿ ಅವರು, ಅವ್ರಿಗೆ ಹೆಂಡತಿ ಮಕ್ಕಳು ಎಂಡ್ರಿ ಏನೂ ಇಲ್ಲ ಅವ್ರಿಗೆ. ಅವ್ರಿಗೇನು ದೇಶ ಅಭಿವೃದ್ಧಿ ಆಗಬೇಕು ಅಷ್ಟೇ ಅವರು ಗುರಿ. ಇರೋದೇ ಅವ್ರದ್ದು ಓದಿ ಗುರಿ, ಅದೊಂದೇ ಗುರಿ. ಎಲ್ಲರೂ ಈ ಎಮ್ ಎಲ್ ಎ ಎಂ ಪಿಗಳೆಲ್ಲ ದುಡ್ಡು ಮಾಡ್ಕೊಂಡು ಕೊಡ್ತಾರೆ, ಅವ್ರು ದುಡ್ಡು ಮಾಡಕ್ಕೆ ನೋಡಲ್ಲ. ದೇಶ ಅಭಿವೃದ್ಧಿ ಆಗಬೇಕು ಅಂತೇಳಿ ಇವತ್ತು ಐದನೇ ಸ್ಥಾನಕ್ಕೆ ಬಂದೈತೆ, ಮುಂದೆ ಮೂರನೇ ಸ್ಥಾನಕ್ಕೆ ತತ್ತೀವಿ ಅಂತಲೂ ಹೇಳಿದ್ದಾರೆ. ಅವ್ರು ಮೋದಿ ಅವ್ರು ಮಾಡೇ ಮಾಡ್ತಾರೆ ಅನ್ನೋದು ನಮ್ಗೆ ಭರವಸೆ ಇದೆ. ಅಷ್ಟು ನಂಬಿಕೆ ಇಕ್ಕೊಂಡು ನಾವು ಬಿಜೆಪಿಗೆ ಓಟ್ ಮಾಡ್ತೀವಿ. ಸರ್, ನಿಮಗೆ ನಿಮ್ಮ ಎಂ ಪಿ ಯಾರಾಗಬೇಕು? ನಮ್ಗೆ ಎಂ ಪಿ ಈಗ ಬಂದವರಲ್ಲ, ಈಗ ಅವರು ಹೆಸರೇನು, ವಿ ಸೋಮಣ್ಣರ ಆಗಬೇಕು. ಇಲ್ಲ, ವಿ ಸೋಮಣ್ಣರ, ಯಾಕಂದ್ರೆ ನಾವು ಬಿಜೆಪಿನೇ, ಬಿಜೆಪಿಗೆ ಹಾಕ್ಬೇಕು. ಈಗ ನರೇಂದ್ರ ಮೋದಿಗಳು ಅವರು ಮುಂದೆ ಇನ್ನೊಂದ್ಸರಿ ಪ್ರಧಾನಿ ಆಗಬೇಕು, ನಮ್ಮ ದೇಶಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರೇ ನಮಗೆ ಪ್ರಧಾನಿ ಆಗಬೇಕು. ಇವಾಗ ವಿ ಸೋಮಣ್ಣ ಅವರು ಇಲ್ಲಿನವರು ಅಲ್ಲ, ಹೊರಗಿನವರು, ಇದೇನಾದ್ರು ಮೈನಸ್ ಆಗುತ್ತಾ ಅಂತ? ಏನೂ ಇಲ್ಲ, ಮೈನಸ್ ಆಗೋಂಥ ವಿಚಾರ ಏನೂ ಇಲ್ಲ. ಯಾಕೆಂದರೆ ಮೋದಿ ಒಬ್ಬರೇ, ಇಬ್ಬರು ಮೋದಿ ಇರಲ್ಲ, ಒಬ್ಬರೇ ಮೋದಿ ದೇಶಕ್ಕೆ ಪ್ರಧಾನಿ ಒಬ್ಬರೇ, ಅವರೇ ಆಗ್ಬೇಕು ಮತ್ತೊಮ್ಮೆ ಮೋದಿ ಅಂತೇಳಿ. ನಾವು ಯಾರು ನಿಂತ್ಕೊಳ್ಳಿ, ಯಾವ ಕ್ಷೇತ್ರದಾಗ ಯಾರು ನಿಂತ್ಕೊಳ್ಳಿ, ನಮ್ಗೆ ಅವ್ರು ಬೇಕಿಲ್ಲ. ಮೋದಿ ನೋಡ್ಬಿಟ್ಟು ಮೋದಿ ಓಟ್ ಹಾಕ್ತೀವಿ. ಹ್ಞೂ ಮೇಡಮ್, ಅವ್ರಿಗೆ ಮೋದಿಗೆ ಓಟ್ ಹಾಕೋದು ನಾವು, ಅವ್ರು ನೋಡೇ ಓಟ್ ಹಾಕ್ತೀವಿ. ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡ್ತಾರೆ. ಏನು ನಮ್ಮ ದೇಶ ಚೆನ್ನಾಗಿರ್ಬೇಕು, ಆ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹ್ಞೂ ಮೇಡಮ್. ಸೊ ಈಗ ಮುದ್ದೆ ಹನುಮೇಗೌಡ ಅವರು 2014 ಒಮ್ಮೆ ಗೆದ್ದಿದ್ರು, ಆಯ್ತಾ? ಅವರು ಈ ಕ್ಷೇತ್ರದಲ್ಲಿ ಎಂ ಪಿ ಆಗಿದ್ರು. ಸೊ ಅವರ ಕಾರ್ಯವೈಖರಿಗಳು ಇಷ್ಟ ಆಗಿದೆ ಇಷ್ಟ ಆಗಿಲ್ವ ಆಗಾಗ? ಮೇಡಮ್, ಅದು ಅದನ್ನು ನಾವು ಯಾಕೆ ಹೇಳಲ್ಲ, ಮುದ್ದೆಮ್ಮೇಗೌಡರ ಬಗ್ಗೆ ನಾವು ಮಾತಾಡಲ್ಲ. ಯಾಕಂದರೆ ಅವ್ರ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ನಾವು ಅವ್ರ ಬಗ್ಗೆ ಮಾತಾಡಲ್ಲ. ಇಲ್ಲಿ ಏನಾಯ್ತು ಅಂತಂದರೆ, ಅವರು ಎಂ ಪಿ ನೋಡ್ಬೋದು ಅಷ್ಟೇ. ನಾವು ಇಲ್ಲ ಇದ್ರೆ ನೋಡೋಕೆ ಹೋದ್ರೆ ರಾಹುಲ್ ಗಾಂಧಿ ಆಗಲಿ ಯಾರೇ ಆಗಲಿ ನಮ್ಮ ದೇಶಕ್ಕೆ ಒಳ್ಳೇದು ಮಾಡಲ್ಲ ಅಂತ ನಮಗೆ ಪಕ್ಕಾ ನಂಬಿಕೆ ಇದೆ. ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಯಾಕೆಂದರೆ ಈಗ ನೀವು ನೋಡಿದರೆ ಕಣ್ಣಾರನ ಅಯೋಧ್ಯದಾಗ ನಡೆದಿರೋಂಥ ಶ್ರೀರಾಮ ದೇವಸ್ಥಾನ ಇತಿಹಾಸದ 800 ವರ್ಷ 900 ವರ್ಷ ಆಯ್ತಂತೆ. ಅದನ್ನು ಅವ್ರು ದೇವಸ್ಥಾನ ಮಾಡೋಕೆ ರಾಜಕೀಯ ವಿಚಾರ ಮಾಡಿಲ್ಲ ಅವರು, ಇನ್ನೊಂದು ದೇವಸ್ಥಾನ ಮಾಡ್ಕೊಂತ ಅವರು ಅಂತ ಸಾಧನೆ ಮಾಡ್ತಾರೆ. ಒಳ್ಳೇದು ಮಾಡಬೇಕು ಎಲ್ಲ, ಯಾವುದೇ ದೇವಸ್ಥಾನ ಆಗಲಿ, ಹಿಂದೂಗಳದೇ ಅಂತಲ್ಲ, ಯಾವುದೇ ದೇವಸ್ಥಾನ ಅವ್ರು ಮಾಡ್ಬೇಕು ಅಂತ ಛಲ ಇತ್ತು ಅವ್ರಿಗೆ. ಅಂಥದ್ದು ಮಾಡಲಿ ಅವರು ಮಾಡಲ್ಲ, ಇವರು ಮಾಡೋ ಕೆಪಾಸಿಟಿನೂ ಇಲ್ಲ ಶಕ್ತಿನೂ ಇಲ್ಲ ಅವ್ರಿಗೆ, ಸುಮ್ಮನೆ ದೇಶ ದಿವಾಳಿ ಆಗ್ತದೆ. ಅದರಿಂದ ನಾವು ಮೋದಿ ಅವರೇ ಮತ್ತೊಮ್ಮೆ ಬರಬೇಕು ಅಂತ ನಾವು ಹೇಳ್ತೀವಿ ಮೇಡಮ್. ನೀವು ಹೇಳಿ ಸರ್. ಮುಂದೆ ಮೇಡಮ್ ಅವರೇ ಬರಬೇಕು, ಅವರೇ ಬರಬೇಕು, ಮುಂದೆ ಅವರೇ ಪ್ರಧಾನಿ ಆಗಬೇಕು, ನಮ್ಮ ದೇಶ ಚೆನ್ನಾಗಿರ್ಬೇಕು, ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಅದಕ್ಕೋಸ್ಕರ ಅವರೇ ನಮಗೆ ಮುಂದೆ ಪ್ರಧಾನಿ ಆಗಬೇಕು ಮೇಡಮ್. ಅವರೇ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ಇವಾಗ ಬಸವರಾಜ್ ಅವರು ಎಂ ಪಿ ಆಗಿದ್ದಾರೆ, ಸೊ ಅವರ ಕೆಲಸ ಕಾರ್ಯಗಳೆಲ್ಲ ಇಷ್ಟ ಆಗ್ತಿದೆಯಾ? ಅಭಿವೃದ್ಧಿ ಕೆಲಸಗಳೆಲ್ಲ ನಡೀತಿದೆಯಾ? ಫೈನ್ ಮೇಡಮ್, ಯಾಕಂದರೆ ನಾವು ನಮ್ಮೂರು ಸಹ ಹಳ್ಳಿಗೂ ಸಹ ಅವ್ರಿಗೂ ಕೈಲಾದಷ್ಟು ಎಂ ಪಿ ಅವರು ಬಸವರಾಜ್ ಅವರು ಕೆಲಸ ಮಾಡಿದ್ದಾರೆ, ನಮ್ಮ ಕ್ಷೇತ್ರದಾಗ ಮಾಡಿದ್ದಾರೆ. ಒಂದು ಹೆಚ್ಚು ಕಮ್ಮಿ ಒಂದು 10-12 ಕಿಲೋಮೀಟರ್ ರೋಡ್ ಮಾಡಿದ್ದಾರೆ. ಅವ್ರ ಕೈಲಿ ಏನಾಗುತ್ತೆ, ಒಂದು ಹಳ್ಳಿಗೂ ಮಾಡ್ಯಾರ ಮೇಡಮ್. ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವರು ಎಂ ಪಿ ಬಸವರಾಜ್ ಅವರು. ಎಂ ಪಿ ಎಮ್ ಎಲ್ ಎ ಇಬ್ಬರು ಸೇರ್ಕೊಂಡು ಕೆಲಸ ಮಾಡಿದ್ದಾರೆ. ಒಳ್ಳೆ ಸುರೇಶ್ ಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್. ಅವ್ರಿಗೆ ನಮ್ಮ ಗ್ರಾಮಾಂತರ ನಮ್ಮ ಊರಿಗೆಲ್ಲ ಒಂದು ದೇವಸ್ಥಾನ ಕಟ್ಟಿಕೊಟ್ಟಿದ್ದಾರೆ. ನಮ್ಗೇನು ಅಂತ ಒಂದು ಸತ್ರ ಆಗಲಿ ಕೆಟ್ರ ಆಗಲಿ ಪ್ರತಿಯೊಂದಕ್ಕೊಂದು ಒಂದು ಮದುವೆಗಳಲ್ಲಿ ಬತ್ತರೆ ಹಚ್ಕಟ್ಟ ನಮಗೆ ಬಂದಿಸ್ತಾರೆ. ನಮಗೆ ಮೋಟ್ರ್ ಓಡ್ತಿರಲ್ಲ, ನೈಟು ಮನೆ ಒಳಗೆ ಮನಗಂಗಿರಲ್ಲ, ಎದ್ದು ಎಂಡ್ರ ಮಗಳ ಮನಗಿರಲ್ಲ, ಮದ್ ಎದ್ದು ಓಡ್ಬೇಕಾಯ್ತು ಕಾಣ್ ಬರ್ತಿದ್ದಂಗೆ, ಮೋಟ್ರ್ ಆಪ್ ಆಗವು ವೋಲ್ಟೇಜ್ ಇಲ್ದಲೆ. ಇವತ್ತು ಮನೆಗೆ 25 KV TC ಕೊಟ್ಟರೆ ಅಂತ ಎಮ್ ಎಲ್ ಎ ಅಂದ್ರೆ 228 ಜನ ಎಮ್ ಎಲ್ ಎ ಒಳಗೆ ನಮ್ಮ ಸುರೇಶ್ ಗೌಡರು ಒಬ್ಬರೇ ನಮ್ಮ ಗ್ರಾಮಾಂತರ ಟಿ ಸಿ ತಂದು ಕೊಟ್ಟಿರೋದು. ಅದನ್ನು ನೋಡ್ಕೊಂಡಾದ್ರೂ ನಮ್ಮ ಗ್ರಾಮಾಂತರ ಜನವೇ ಆಗ್ಬೋದು, ಇವತ್ತು ಮೋದಿ ನೋಡ್ತಾರೆ, ನಮ್ಗೆ ಸುರೇಶ್ ಗೌಡರು ನೋಡ್ತಾರೆ. ಅದರಿಂದ ನಾವು BJP ಓಟ್ ಮಾಡೋದು. ಆಮೇಲೆ ಜ್ಯೋತಿ ಗಣೇಶ ಆಗಲಿ, ಇಲ್ಲಿ ನಮ್ಮ ಸಿಟಿ ಸರೌಂಡಿಗೆ ಜ್ಯೋತಿ ಗಣೇಶ ಅವರು MLA ಫುಲ್ ನಿಷ್ಠಾವಂತರಾಗಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಯಾಕೆಂದರೆ MP ಅವರು ಮಾಡಿದ್ದಾರೆ, MLA ಅವರು ಮಾಡಿದ್ದಾರೆ, ನಮ್ಮ ಗ್ರಾಮಾಂತರ ಸುರೇಶ್ ಗೌಡರು ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳು. ಅದರಿಂದ ನಾವು BJPಗೆ ಓಟ್ ಮಾಡ್ತೀವಿ ಮೋದಿ ನೋಡ್ಕೊಂಡು. ಓಕೆ,
ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮ್ಗೆ? ಮೋದಿ ಅವ್ರೇ ಆಗ್ಬೇಕು ಪ್ರಧಾನಿ ಅವ್ರು. ಮೋದಿ ಆದ್ರೆ ನಮ್ಮ ದೇಶ ಒಳ್ಳೆ, ನಮ್ಮ ಮನೆಗಲ್ಲ, ನಮ್ಮ ಮನೆ ನಾವು ಕೂಲಿ ಮಾಡ್ಬೇಕು, ಗರೆ ಕೆಲಸ ಮಾಡ್ತೀವ, ಒಂದು ಮತ್ತೊಂದು ರೈತ ಕೆಲಸ ಮಾಡ್ತೀವ. ನಮಗೂ ಅನುಕೂಲ ಏನಪ್ಪ ಅಂದರೆ ಅವ್ನು ಪಾಣಿಗೆ 10,000 ಹಾಕ್ತಿದ್ದಾರೆ ಮೋದಿ ಅವರು, ಉಜ್ವಲ ಯೋಜನೆ ಮಾಡಿದ್ದಾರೆ, ಆಮೇಲೆ 5,00,000 ರೂಪಾಯಿ ಫ್ರೀ ಮಾಡಿದ್ದಾರೆ. ಅದೆಲ್ಲ ಸತ್ಯವಾಗಿ ನಡೀತೈತೆ. ಈ ಕೊಟ್ಟಿರೋಂಥ ಆ ಮೋದಿ ಅವ್ರು ಕೊಟ್ಟಿರೋಂಥದ್ದು ಏನು ಅವರು ಘೋಷಣೆ ಮಾಡಿದಾರ ಅದು ಇವತ್ತು ನಡೀತೈತೆ. 5,00,000 ರೂಪಾಯಿ ಅದು ಫ್ರೀ ಅಂತ ಹೇಳಿದ್ದಾರೆ ಆಸ್ಪತ್ರೆಗೆ ಹೋದಾಗ, ಅದು ಇವತ್ತು ಐತೆ. ಇವರು ಏನು ಇವಾಗ ಕೊಟ್ಟಾರಲ್ಲ ಗ್ಯಾರಂಟಿ, ಅಕ್ಕಿ ಕೊಡ್ತೀನಿ 10 ಕೆಜಿ ಅಕ್ಕಿ ಬೇಕಾ ಬೇಡವ ಅಂದರು, 10 ಕೆಜಿಯಲ್ಲಿ ಕೊಟ್ಟಾರ ಈಗ ದುಡ್ಡು ಕೊಡ್ತಾವ್ರಿ. ಸೆಂಟ್ರಲಿಂದ ಅಕ್ಕಿ ಕೊಡ್ತಾರದು 5 ಕೆಜಿ ಕೊಡ್ತಾರದು ಅಕ್ಕಿ ನಮಗೆ ಗೊತ್ತೇ ಇರಲ್ಲ ಇವ ಇತಿಹಾಸದಾಗ. ನಮಗೆ ನಮ್ಗೆ ಗೊತ್ತಾಗಂಗಾದ್ರೆ ಈಗ 5 ಕೆಜಿ ಕೊಡ್ತಾರೆ ಸೆಂಟ್ರಲಿಂದನ. ಇವರು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ, ದುಡ್ಡು ತಾನು ತಿನ್ನೋಕ್ಕಾಗತ್ತ. ಗಾಂಧಿರು ಹೋಗ್ತಾರೆ ಎತ್ಕೊಂಡು ಎಣ್ಣೆ ಕೊಡ್ದು ಹೋಗ್ತಾರೆ ಮನೆಗೆ, ಅಕ್ಕಿ ಅಂತ ತಿನ್ಬೇಕು ಮಕ್ಳು ಮರಿ, ಅಕ್ಕಿ ಇಲ್ಲ. ಆಮೇಲೆ ದುಡ್ಡು, ಒಂದು ಪಾಣಿ ಇವತ್ತು ಸಬ್ ಮಿನಿಸ್ಟರ್ ಆಫೀಸಾಗ 10 ರೂಪಾಯಿ ಇತ್ತು, 15 ರೂಪಾಯಿ ಬಿ ಜೆ ಪಿ ಸರ್ಕಾರ ಇದ್ದಾಗ 15 ರೂಪಾಯಿ ಇತ್ತು ಪಾಣಿ, ಇವತ್ತು 25 ರೂಪಾಯಿ ಪಾಣಿ ಐತೆ. ಆಮೇಲೆ ಒಂದು ಚಾಪಕಾದಾಗ 20 ರೂಪಾಯಿ ಇತ್ತು, ಇವತ್ತು ವಂಶ ವೃಕ್ಷಕ್ಕೆ 100 ರೂಪಾಯಿ ಚಾಪಕ ತಗೊಬೇಕು ಯಾರನ್ನ ಕೇಳಿ, ಚಾಪಕಾದ 100 ರೂಪಾಯಿ ಇವತ್ತು. ಅದಾಯ್ತರ ಮೇಡಮ್ ರೇ, 100 ರೂಪಾಯಿ ಚಾಪಕ ತಗೊಬೇಕು 20 ರೂಪಾಯಿಯಲ್ಲಿ 100 ರೂಪಾಯಿಯಲ್ಲಿ, ಅದು ಆಯ್ತಾ? ರಿಜಿಸ್ಟರ್ ಮಾಡ್ಸೋಕೆ ಹೋಯ್ದೆ ಮೊನ್ನೆ, ನಾವು ಒಂದು 1/2 ಎಕರೆ ಜಮೀನು ತಾಂಡಿದ್ದ ಮೇಡಮ್, ಬಡವರು ನಾವು. 1/2 ಎಕರೆ ಜಮೀನಿಗೆ 50,000 ಆಗೋದು 1.5 ಲಕ್ಷ ಆಯಿತು ಸಬ್ರಿಸ್ಟ್ ಆಫೀಸಾಗೆ. ರಿಯಲ್ ನಡೀತಿರೋ ಸತ್ಯ ನಾವು ವಿರೋಧವಾಗಿ ಹೇಳ್ತಾಯಿಲ್ಲ. ಅವ್ರು ಮಾಡಿ ಫ್ರೀ ಕೊಡೋಕ್ಕೆ ಈ ನಮ್ಮ ತಕ್ಕ ಇತ್ಕೊಂಡು ಬಡವ್ರಿಗೆ ಅಲ್ಲೇ ಕೊಡ್ಬೇಕಾ? ಹಂಗೆ ಕೊಡಬೇಕು, ಹಾಕ್ಬಿಟ್ಟು ಅವ್ರದ್ದು ಸ್ವಂತ ದುಡ್ಡ, ಮಂತ್ರಿಗಳ ದುಡ್ಡು ಸ್ವಂತ ದುಡ್ಡು ಹಾಕಿ ಕೊಡಬೇಕು ಜನಕ್ಕೆ. ಅಲ್ಲಾರ್ದಲ್ಲೂ ಕೋಟಿ ಅಲ್ಲೇ ಐತೆ, ಇಲ್ಲಿ ನಮ್ಮ ಮೇಲೆ ತಲೆ ಮೇಲೆ ಹಾಕಿ ನಮ್ಮ ದುಡ್ಡೇ ಕೊಡ್ಬೇಕಾ ಜನಕ್ಕೆ ಫ್ರೀನಾ? ಕೊಡಲಿ, ಸ್ವಂತ ದುಡ್ಡು ಹಾಕಿ ನಾವು ಕೊಡೋದು ಬೇಡ ಅಂತ ಹೇಳ್ತಲ್ಲ, ಕೊಡಲಿ. ನಮ್ಮ ತಲೆಕ್ಕಿದ್ರೆ ನಮ್ಮ ತಲೆ ಕೊಡೋದು. ಪಾಣಿ 15 ರೂಪಾಯಿ ಇದ್ದು 25 ರೂಪಾಯಿ ಆಯ್ತು, ಸತ್ಯ ಅದು. ಈಗ ಕೇಳಿ, ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬೇಕಾಗಿತ್ತಾ ಬೇಡವಾಗಿತ್ತಾ? ಯಾಕೆ ಇಲ್ಲ, ಮಕ್ಕಳಿಗೆ ಒಂದು ಕಲೆಕ್ಟ್ ಶಾಪು ಬಟ್ಟೆ ಬರೆಯೋ ಬುಕ್ಸ ಕೊಟ್ಟು ಬಡವ್ರ ಮಕ್ಳಿಗೆ ಓದಾಗ ಕೊಟ್ಟಿದ್ರೆ ಎಲ್ಪಾಗದು ಮೇಡಮ್ ಅವರೇ. ಯಾರು ಡೈಲಿ ಹೆಂಗಸುಗಳು ದೇವಸ್ಥಾನ ಮನೆ ಮನೆ ಬಿಟ್ಟು ತಿರುಗ್ತಾರೆ, ಮನೆ ಬಿಟ್ಟು ಮನೆಗೆ ಗಂಡದ್ರಿಗೆ ಇಟ್ಟು ಮಾಡಿಕ್ತಲ್ಲ, ಬರೀ ದೇವಸ್ಥಾನಗಳು ಅಲ್ಲಿ ತಿರುಗಂಕೊಂಬಿಟ್ರೆ ಮನೆಗೆ ಇರ್ತಿರಲ್ಲ ಅವತ್ತಾನ. ಅವಾಗಿಂದ 8 ವರ್ಷದಿಂದ ಇರಲ್ವಾ ಮೇಡಮ್? 8 ವರ್ಷದಿಂದ ಜೀವನ ಮಾಡಿರಲ್ವಾ? ಗ್ಯಾರಂಟಿ 10 ವರ್ಷದಿಂದ ಗ್ಯಾರಂಟಿ ಇತ್ತಾ ಫ್ರೀ ಗ್ಯಾರಂಟಿ? ಅಲ್ಲ ದುಡ್ಕೊಂಡು ಇರಲ್ವಾ? ಇಲ್ಲ ಇಲ್ಲ, ನಾವು ಎಲ್ಲ ಕಡೆ ಇದ್ದೀವಿ, ನಾವು ನ್ಯಾಯಪರ ಮಾತಾಡ್ತಾ ಇದ್ದೀವಿ ಮೇಡಮ್. ಅವ 8 ವರ್ಷದಿಂದ ಜೀವನ ಮಾಡ್ತಿರಲ್ಲ, ಫ್ರೀ ಎಲ್ಲ ಇತ್ತಾ? ದುಡ್ಡು ಕೊಡ್ತಿರಲ್ವಾ? ಗಾರೆ ಕೆಲಸ ಮಾಡ್ತಿರಲ್ವ ನಾವು? ದುಡ್ಡು ಕೂಲಿ ಕೊಡ್ತಿರಲ್ವಾ? ಬಸ್ಸಿಗೆ ಚಾರ್ಜ್ ಕೊಡ್ತಿರಲ್ವಾ? ಇವ್ರು ಕೊಟ್ಟಿದ್ರಾಗೆ ಹೋಗ್ತಾವೆ. ಮಕ್ಳಿಗೆ ಕೊಡಲಿ ಬಿಡಿ ಮೇಡಮ್ ಅವರೇ, ಕಲೆಕ್ಟ್ ಶಾಪ್ ಕೊಡಲಿ ಓದೋರಿಗೆ, ಇಲ್ಲ ಫ್ರೀ ಮಾಡಲಿ ಓದೋರಿಗೆ. ಮಕ್ಳುಗಳು ಇವತ್ತು ಓದೋಕ್ಕಾಗ್ತಾ ಇಲ್ಲ, ಬಸ್ಸಿಗೆ ಬಸ್ಸ ಜಾಗಿಲ್ಲ ನಿಂತ್ಕೊಳಕ್ಕೆ, ಅವ್ರಿಗೆ ತೊಂದರೆ ಅಲ್ವಾ ಮಾಡಿರೋದು? ವಯಸ್ಸಾದ್ರ ಬಸ್ನೇ ಹೋಗೋಕ್ಕಾಗಲ್ಲ ಆ ಥರ ಮಾಡಾಕ್ಬಿಟ್ಟಾರೆ ಮೇಡಮ್ ಅವರೇ. ವಯಸ್ಸಾದ್ನವ್ರು ಬಸ್ನಿಗೆ ಹತ್ತೋಕ್ಕಾಗಲ್ಲ, ಬಸ್ನಿಗೆ ಹೋಗೋಕ್ಕಾಗಲ್ಲ. ಸಾಮಾನ್ಯತೆ ಇಲ್ಲ, ಸಾಮಾನ್ಯತೆ ಕೊಡ್ಬೇಕಾಯ್ತದ್ದು. ಬೇಕಾರೆ ಗಂಡಸ್ರು ಓಟ್ ಹಾಕಿಲ್ವಾ? ಬರೀ ಹೆಂಗಸ್ರು ಓಟ್ ಹಾಕಿದ್ರೆ ಗಂಡಸ್ ಓಟ್ ಹಾಕಿಲ್ವಾ? ಅವ್ರಿಗೆ ಕೊಡ್ಬೇಕಾಯ್ತು. ಇಲ್ಲ, ಅಕ್ಕಿ ಕೊಡ್ಬೇಕಾಯ್ತು 10 ಕೆಜಿಯಾ? ಅಕ್ಕಿ ಬೇಕಾ ಬೇಡವ ಬೇಕಾ ಬೇಡವ ಅಂತ ನಮ್ಗೆ ಒತ್ತಿ ಒತ್ತಿ ಕೇಳಿರಲ್ಲ 10 ಕೆಜಿ ಅಕ್ಕಿ ಅಲ್ಲಿ. ನಮ್ಮ ಮನೆಗೆ ಅಕ್ಕಿ ಇಲ್ಲ, ಇವತ್ತು ಮಕ್ಕಳಿಗೆ ಗಾರೆ ಕೆಲಸ ಮಾಡ್ಬೇಕು, ತಾಣ ಹೋಗ್ಬೇಕು 10 ಕೆಜಿ ಅಕ್ಕಿಯಾ? ಅದು ಯಾರು ಕೊಡ್ತಾರೆ? ದುಡ್ಡು ತಾನು ತಿನ್ನಕ್ಕಾಗುತ್ತ ಮೇಡಮ್? ಎಂಥ ಕೋಟೆ ದಿವಸ ಬರುತ್ತೆ ದುಡ್ಡು ತಾನು ತಿನ್ನಕ್ಕಾಗುತ್ತಾ? ಇವತ್ತು ಎಷ್ಟೋ ಹಳ್ಳಿ ಜನ ಬಡವರು ಸಾಯ್ತಾವ್ರಿ ಅನ್ನಿಲ್ದಲ್ಲ ಹೇಳಿ ಮೇಡಮ್ ಸತ್ಯ. ನಾವು ಸುಳ್ಳು ಯಾವುದು ಹೇಳ್ತಾಯಿಲ್ಲ. ಇವತ್ತು ನಾವು ಬಿ ಜೆ ಪಿ ಆಗಲಿ, ಕಾಂಗ್ರೆಸ್ನವರಾಗಲಿ, ಜೆ ಡಿ ಎಸ್ನವರಾಗಲಿ, ನಮಗೆ ಬೇಕಾಗಿರೋದು ನ್ಯಾಯ. 8 ವರ್ಷ ಬಿ ಜೆ ಪಿ ಸರ್ಕಾರ ಇತ್ತಲ್ಲ, ನಮಗೆ ಅಕ್ಕಿ ಮಸ್ತ ಕೊಡ್ತಿದ್ರು, 8 ಕೆಜಿ ಅಕ್ಕಿ ಕೊಡ್ತಿದ್ರು. ಅಕ್ಕಿ ಇಲ್ಲ, 8 ಕೆಜಿ ಕೊಟ್ಟಿಲ್ಲ, 7 ಕೆಜಿ ಕೊಡ್ತಿರೋ? 4 ಕೆಜಿ ಯಡಿಯೂರಪ್ಪ 4 ಕೆಜಿ ಕೊಟ್ಟಿದ್ದು ದಯವಿಟ್ಟು ಸೆಂಟ್ರಲ್ ಕೊಡ್ತಾರ 5 ಕೆಜಿ ಅಕ್ಕಿ ನಿಜವಾದ ಮೇಡಮ್ ಅವರೇ? ಅಕ್ಕಿ ಇವ್ರಿಗೆ ಗೊತ್ತಂಗ ಕೇಳಿರೋದು, ಸೆಂಟ್ರಲ್ ಕೊಡ್ತಾರ ಅಕ್ಕಿ? ಸೆಂಟ್ರಲ್ ಕೊಡೋದು 5 ಕೆಜಿ ಒಪ್ಕೊಂಡೆ, ಓಕೆ, ಬಟ್ ಇವ್ರು 8 ಕೆಜಿ ಅಂತ ಯಾಕೆ ಹೇಳ್ತೀರಾ? ಸುಳ್ಳು ಹೇಳ್ಬೇಡಿ, 5 ಕೆಜಿ ಹಾ 7 ಕೆಜಿ ಅಕ್ಕಿ ಕೊಡ್ತಾರ ಸಿದ್ದರಾಮಯ್ಯ? ತಿರ್ಗಾ ಈ ಎಂ ಪಿ ಎಲೆಕ್ಷನ್ ಮುಗಿದಂಗೆ ಇದ್ರಾ ಇದೇ ಮಾತು. ಇವತ್ತು ನ್ಯಾಯಾಧೀಶ ಮುಂದಿನ ಕಡೆ ಹೇಳ್ತಾ ಇದೀವಿ, ಎಂ ಪಿ ಎಲೆಕ್ಷನ್ ಮುಗಿದಂಗೆ 1 ರೂಪಾಯಿ ಕೊಡಲ್ಲ ಯಾವ ಇವರು. ಇದು ಸತ್ಯ ಇದು. 1 ರೂಪಾಯಿ ಅಕ್ಕಿದು ಕೊಡಲ್ಲ, ಬಸ್ಸಿಂದು ಕೊಡಲ್ಲ, ಆಮೇಲೆ ಏನೇನು ಇವರು 2,000 ಮಾಡ್ಯಾರೋ ಏನೂ ಕೊಡಲ್ಲ. ಇದು ಬರ್ದು ಮಾಡಿಕೊಂಬಿಡಿ, ಎಂ ಪಿ ಎಲೆಕ್ಷನ್ ಮುಗಿಯತಕ್ಕ ಕೊಡ್ತಾವ್ರೆ ಇವರು. ಅಲ್ಲಿ ಸೆಂಟ್ರಲಾಗೆ ಅವರು ಸ್ವಲ್ಪ ಪ್ರಜಾರ್ ಜಾಸ್ತಿ ಆಗಿರೋದಕ್ಕೆ ಕೊಡ್ತಾವ್ರೆ ಒತ್ತಡ ತಡ್ಕೊಂಡು. ಇವ್ರು ಇವಾಗ ಇಬ್ಬರು ಸಾಲ ಮಾಡ್ಯಾರಂದ್ಮೇಲೆ ಮುಂದೆ ಸಾಲ ಮಾಡೇ ಕೊಡೋದು ದೇಶ ಸಾಲ ಮಾಡೋದು ಇವರು. ಅಷ್ಟೇ ಹೇಳೋದು. ಯಾಕೆಂದ್ರೆ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿ. ನಿಮ್ಮ ಎಂ ಪಿ ಯಾರಾಗಬೇಕು? ಬಿ ಜೆ ಪಿಯಿಂದ ಏನಾಗಿದೆ ಅಂತಂದರೆ, ಬಿ ಜೆ ಪಿಯಿಂದ ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವರಿಂದ ಮುದ್ದೆ ಕೊಟ್ಟಾರೆ. ಅವ್ರು ನಮಗೇನು ಅಂತ ಇದಿಲ್ಲ, ನಾವು ಮೊದಲಿಂದನೂ ಬಿ ಜೆ ಪಿನೇ ಮಾಡ್ತಾ ಇರೋದು. ನಾನು ಮೊದಲಿಂದನೂ ಆರ್ ಎಸ್ ಕಾರ್ಯಕರ್ತ ಅಷ್ಟು ಹೇಳ್ಬಲ್ಲೆ. ಇತ್ತೀಚೆಗೆ ಬಿಟ್ಟಿದ್ದೀನಿ, ನಾವು ಆರ್ ಎಸ್ ಎಸ್ ಸಂಘ ಸಂಸ್ಥೆಗಳಲ್ಲಿ ಓಡಾಡಿದ್ದೀನಿ. ಹ್ಞೂ, ಅತ್ಯಂತ ಸತ್ಯ. ವಿ ಸೋಮಣ್ಣ ಅವರು ಎಂ ಪಿ ಆಗಬೇಕು, ಎಂ ಪಿ ಆಗಬೇಕು ಅಂತ. ವಿ ಸೋಮಣ್ಣ ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿದ್ರೆ? ಬೇರೆ ಕೊಟ್ಟಿರಿ, ನಾವು ಅವ್ರು ಯಾರೇ ನಿಂತಿರೋ ಬಿ ಜೆ ಪಿಗೆ ಆಗ್ತಾ ಇದ್ದಿದ್ದು. ಹ್ಞೂ, ಈಗ ಮುದ್ದೆ ಹನುಮೇಗೌಡರು 2014 ಅಂದ್ರೆ 14ನೇ ಒಂದು ಇಸ್ವಿಯಲ್ಲಿ ಎಂ ಪಿ ಆಗಿದ್ರು, ಓಕೆನಾ? ಸೊ ಅದಾದ್ಮೇಲೆ ಅವರು ಕಾಂಗ್ರೆಸ್ ಪಕ್ಷ ತೋರಿದ್ರು, ಬಿ ಜೆ ಪಿ ಬಂದರು, ಈಗ ರೀಸೆಂಟಾಗಿ ಮತ್ತೆ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ. ಸೊ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಆ ಟೈಮಲ್ಲಿ.
ಇಲ್ಲ, ನಮ್ಗೆ ಅದನ್ನ ಅದ್ರ ಬಗ್ಗೆ ಅನುಭವ ಇಲ್ಲ. ಈಗ ಯಾಕೆಂದರೆ ಇವರು ಒಂದಿಂದ ಒಂದು ಕಡೆಗೆ ಹೋಗಿ ಬರ್ತಾ ಇರೋದ್ರಿಂದ ನಮಗೆ ನಂಬಿಕೆ ಇಲ್ಲ. ಅವ್ರು ಅವಾಗವಾಗ ಕಾಲಕ್ಕೆ ತಕ್ಕಂಗೆ ಪಕ್ಷ ಬದಲಾಯಿಸ್ತಾ ಇರ್ತಾರೆ, ಅದು ನಮ್ಗೆ ಇಷ್ಟ ಆಗೋದಿಲ್ಲ. ಅದೇನೇ ಕಷ್ಟ ಆಗಲಿ ಏನೇ ಇದಿರಲಿ ನಮ್ಮಲ್ಲಿರಬೇಕು. ನಾನು ಯಾಕೆಂದರೆ ನನಗೆ ಮೊದಲಿನಿಂದನೂ ನನ್ನ ಮೊದಲನೇ ಮುಖ್ಯ ಇದು ಅಭ್ಯರ್ಥಿಯಿಂದ ಹಿಡಿದು ವೋಟ್ ಮಾಡಿರೋದ್ರಿಂದ ಬುದ್ಧಿ ಕಂಡಾಯಲಿಂದ ಮಾಡಿರೋದು ನಾನು ಬಿ ಜೆ ಪಿಗೇನೆ. ಹ್ಞೂ ಸರ್, ಇನ್ನೊಂದು ವಿಚಾರ, ವಿ ಸೋಮಣ್ಣ ಅವರು ಇಲ್ಲಿನವರಲ್ಲ, ಬೆಂಗಳೂರಿನವರು. ಸೊ ಹಲವಾರು ಜನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರು ಇಲ್ಲಿನವ್ರು ಅಲ್ಲ, ಅವ್ರು ಗೆಲ್ಲೋದು ಸ್ವಲ್ಪ ಗೊಂದಲ ಇದೆ ಅಂತ ಹೇಳ್ತಿದ್ದಾರೆ. ಬದಲಾಗಿದೆ ಅಂತಂದ್ರೆ ಈಗ ನಮ್ಮಲ್ಲಿ ಒಂದು ಏನಾಗಿದೆ ಅಂದ್ರೆ ಇವಾಗ ನಮಗೂ ಇವ್ರು ಯಾರು ವೋಟ್ ಆಗ್ತಾ ಇಲ್ಲ, ಮೋದಿ ಅವ್ರು ನೋಡಿ ವೋಟ್ ಆಗ್ತಾ ಇದೀವಿ. ಯಾಕೆಂದ್ರೆ ನಮ್ಮ ದೇಶ ಮೋದಿ ಇಲ್ಲೇ ಜೋರಿ ಆಗಿದೆ. ಅವರು ಪ್ರತಿಯೊಂದು ಇದನ್ನು ದೇಶ ಎಲ್ಲೋ ಇದ್ದಿದ್ದನ್ನ ಕೆಳಮಟ್ಟಕ್ಕೆ ಇದ್ದಿದ್ದನ್ನ ಒಂದು 5ನೇ ಸ್ಥಾನಕ್ಕೆ ತಂದು ನಿಲ್ಸವ್ರೆ, ಅದರಿಂದ ಹೆಮ್ಮೆ ಪಡ್ತೀವಿ ನಾವು. ಹ್ಞೂ, ಆಮೇಲೆ ಈಗ ಗತ್ತಿದೆಯಲ್ಲ, ಇನ್ನು ಯಾವೊಬ್ಬ ಪ್ರಧಾನಿ ಹಾಕೋ ಹೋಗ್ತಿಲ್ಲ. ಹಂಗೆ ಹೇಳಬೇಕು ಅಂದರೆ ಕಾಂಗ್ರೆಸ್ ಅವ್ರಿಗೆ ಬೇಗದಷ್ಟು ಇತ್ತಲ್ಲ, ಪ್ರಧಾನಿ ಆಗ್ಬೋದಿತ್ತಲ್ಲ, ಯಾಕಾಗಲಿಲ್ಲ? ಇಲ್ಲಿ ರಾಜಕೀಯದಾಗೆ ಅಷ್ಟೊಂದು ಬೆಳವಣಿಗೆ ಕಾಣ್ತಾ ಇದೆ ಅಂದಮೇಲೆ ಅವರಲ್ಲಿ ನುರಿತರು ಇದ್ದಾರೆ ರಾಜಕಾರಣಿಗಳು, ಅವರೇ ಪ್ರಧಾನಿ ಉಳಾಗ್ಬೋದಾಯ್ತಲ್ಲ. ಅದೇನೋ ಗಾಂಧಿ ವಂಶನೇ ಹುಡಿಕೊಂಡು ಯಾಕೆ ಹೋಗ್ತಾರೆ? ನಾನು ಕೇಳೋದು ಇವರು ಮಾಡಲಿ. ಈಗ ನಮ್ಮ ದೇಶದಲ್ಲಿ ರಾಜ್ಯ ಇದರಲ್ಲೇ ವರ್ಲ್ಡಲ್ಲೇ ಮೋದಿಯವ್ರನ್ನ ಗುರುತಿಸ್ತಾರೆ, ಅವರು ಎಲ್ಲರನ್ನು ಒಂದು ಇದರಲ್ಲಿ ಕಾಣ್ತಾ ಇದ್ದಾರೆ. ನನ್ನ ಅನುಭವಕ್ಕೆ ಮೋದಿ ಅಂದರೆ ಯಾರು ಅಂದರೆ ಸಣ್ಣ ಹುಡುಗನ ಕೇಳಿದ್ರು ಮಾತಾಡ್ತಾರೆ. ಮೊದಲಿಗೆ ಇಂದಿರಾ ಗಾಂಧಿನೇ ಆಗಲಿ ಯಾರೇ ಆಗಲಿ ಬಂದಿದ್ರು ಒಬ್ಬ ಸಾಮಾನ್ಯ ಪ್ರಜೆ ಅವ್ರು ಮಾತಾಡಬೇಕು ಅಂದರೆ ಅವ್ರಿಗೆ ಅವಕಾಶ ತಂಬೇಕಾಯ್ತು, ಏನು ಫೋನಿನ ಕಾಲ್ಗೆ ಕಾಯಬೇಕಾಯ್ತು. ಈಗ ಹಂಗಲ್ಲ, ಮೋದಿಯವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಮಾತಾಡ್ಬೋದು. ಒಬ್ಬ ಶಾಲೆ ಹುಡುಗರಾಗಲಿ ಯಾರಾದ್ರೂ ಆಗಲಿ ಸಮಾನವಾಗಿ ಮಾತಾಡ್ತಾರೆ. ಅಂದರೆ ನಿಮಗೆ ಮೋದಿ ಆದರೆ ಉತ್ತಮ ಅಂತ ನನಗೆ ಅನಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ಬಿಟ್ಟು ಕರ್ನಾಟಕದವರು, ಸೊ ಅವ್ರು ಯಾಕೆ ಪ್ರಧಾನಿ ಆಗಬಾರ್ದು ನಿಮ್ಮ ಪ್ರಕಾರ? ನಮಗೆ ಅವರು ಅಷ್ಟಾಗಿ ಇದಿಲ್ಲ ಬಿಡಿ, ಆ ವರ್ಚಸ್ ಇಲ್ಲ ಯಾರಿಗೆ, ಖರ್ಗೆ ಅವ್ರಿಗೆ ವರ್ಚಸ್ ಇಲ್ಲ. ಆ ಮನೆ ಯಜಮಾನಿಗೆ ಗತ್ತಿರುತ್ತಲ್ಲ, ಆ ಗತ್ತಿಲ್ಲ ವ್ಯಕ್ತಿಗಳಲ್ಲಿ, ಆ ಗತ್ತು ಬೇಕು ನಮಗೆ. ಈಗ ಮೋದಿ ಅಂದರೆ ಏನು, ಹೊರದೇಶದವರು ಅಮೇರಿಕಾದವರಾಗಲಿ ಯಾವುದೇ ಕಂಟ್ರೀಸ್ನವರಾಗಲಿ ಗುರುತಿಸ್ತಾರೆ ಅವ್ರನ್ನ. ಈಗ ಇವ್ರನ್ನ ಗುರುತಿಸ್ತಾ ಇಲ್ಲ. ರಾಹುಲ್ ಗಾಂಧಿ ಅವನಿಗೇನು ಅನುಭವ ಐತೆ? ಅವರೊಬ್ರು ಹೇಳಿದ್ದನ್ನು ಕೇಳ್ತಾನೆ, ಹೇಳ್ದಂತೆ ಮಾಡ್ತಾನಷ್ಟೇ, ಅವನು ಸ್ವತಃ ಬುದ್ಧಿ ಅನ್ನೋದಿಲ್ಲ ಅಲ್ವಾ. ಈಗ ಮೋದಿ ಅವರು ಒಂದು ರಾಮ ಮಂದಿರ ಉದ್ಘಾಟನೆ ಮಾಡಿದ್ರು, ಈ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಅಂದರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಇದು ವೋಟ್ ತೆಗೆದುಕೊಳ್ಳುವ ಗಿಮಿಕ್ಸ್, ಇದು ರಾಮ ಮಂದಿರ ಉದ್ಘಾಟನೆ ಮಾಡಿದ್ದು ಅಂತ ಹೇಳ್ತಿದ್ದಾರೆ, ಹೌದು ಅಂತ ಅನಿಸ್ತಿದ್ಯಾ? ಒಂದು ಉದಾಹರಣೆ ಕೊಡ್ತೀನಿ. ಈಗ ನಮ್ಮ ಊರಲ್ಲೇ ಒಂದು ದೇವಸ್ಥಾನ ಪಾಳು ಬಿದ್ದಿರುತ್ತೇನೆ, ಅದನ್ನು ಯಾರೂ ಅದಕ್ಕೆ ಮುತುವರ್ಜಿ ತಾಂಡಿಲ್ಲ. ಯಾರು ಒಬ್ಬ ವ್ಯಕ್ತಿ ಅದನ್ನು ಮುತುವರ್ಜಿ ತಾಂಡು ಮುಂದುವರಿಸ್ತಾನೆ, ಒಂದು ಗುರುತಿಸ್ತಾನೆ ಅಂತಂದರೆ ಅದಕ್ಕೆ ಹೆಮ್ಮೆ ಪಡಬೇಕು. ದೇವರು ಹಿಂದೂಗೆ ಎಲ್ಲ ಒಂದೇ ತಾನೆ. ಈಗ ಎಲ್ಲಿ ಯಾವ ಇದರಲ್ಲಿ ಆಗಿದ್ರೆ ರಾಮ ಅಂದರೆ ಯಾವುದು ಸಣ್ಣ ಹುಡುಗನೂ ಸಹ ಗೊತ್ತಿರುತ್ತೆ. ಈಗ ಮನೆಯಲ್ಲಿ ನಾವು ಜಾತಿ ಯಾವುದೇ ಆಗಲಿ ಯಾವುದೇ ಇದಾಗಲಿ ನಾವು ಹೇಳೋದು ಬ್ರಾಹ್ಮಣ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾರೇ ಆಗಲಿ ಅವ್ರ ದೇವ್ರನ್ನ ಅವ್ರನ್ನ ಆಸೆ ಪ್ರೀತಿಸ್ತಿರ್ತಾನೆ. ಹಾಗೆ ನಾವು ರಾಮನ ಪ್ರೀತಿಸ್ತೀವಿ. ಯಾಕೆ ನಾವು ಹಿಂದೂಗಳಾಗಿ ಎಲ್ಲ ನಾವು ಹಿಂದೆ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹಿಂದೂನೇ, ಕ್ರಿಶ್ಚಿಯಾನಿಟಿ ಮಾಡಬಾರ್ದು. ಈಗ ಹಾಂ ಹೇಳಿ ಪೂರ್ತಿ ಮಾಡಿಬಿಡಿ. ಅಷ್ಟೇ ನಾನು ಹೇಳ್ತಾ ಇರೋದು, ನಾವೆಲ್ಲರೂ ಒಂದೇನೆ. ಇವಾಗ ಇಲ್ಲಿ ತುಮಕೂರಿನಲ್ಲಿ ಎಟ್ ಪ್ರೆಸೆಂಟ್ ಎಂ ಪಿ ಆದವರು ಬಸವರಾಜ್ ಅವರು, ಅವರೇನಾದರೂ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರಾ ಈ ಒಂದು 4 ವರ್ಷದಲ್ಲಿ? ಅದ್ರ ಬಗ್ಗೆ ಅವರು ಹಿಂದೆ ಮಾಡಿದ್ದಾರೆ, ಸ್ವಲ್ಪ ನಗರಾಭಿವೃದ್ಧಿ ಆಗಿದೆ, ಅದನ್ನು ಉರಿಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಕಣ್ಮ. ಇಲ್ಲಿವರೆಗೂ ಅದು ಏನು ಒಂದು ಹೇಳಬಲ್ಲಿ ಏನು ಅಂತಂದರೆ ಕಾಂಗ್ರೆಸ್ ಇದ್ದಾಗ ನೋಟಕ್ಕೆ ಏನೂ ಬತ್ತಿರಲಿಲ್ಲ, ಅವರು ಏನೇ ಮಾಡಿದ್ರು ಕತ್ಲು ಕೊಣೆಯಲ್ಲಿ ವ್ಯವಹಾರ ಮಾಡ್ತಿದ್ರು. ಈಗ ಇದು ಎಲ್ಲರಿಗೂ ಗೊತ್ತಾಗಿ ಮಾಡ್ತಾಯಿದ್ದಾರೆ. ಬಿ ಜೆ ಪಿಲಿ ಪ್ರತಿಯೊಂದೂ ಎಲ್ಲರಿಗೂ ಅರ್ಥವತ್ತಾಗಿ ಹೇಳ್ತಾರೆ, ಪ್ರತಿಯೊಬ್ಬ ನ್ಯೂಸಲ್ಲಿ ಪೇಪರಲ್ಲಿ ಬರುತ್ತೆ. ಈಗ ಒಂದು ಉದಾಹರಣೆ ತಾಂತೀನಿ, ಆಯಿಲ್ಲು ಉತ್ಪಾದನೆ ಬರ್ತಾಯಿದೆಯಾ, ಅಲ್ಲಿ ಕಮ್ಮಿ ಆಗಿದೆ ಇಲ್ಲಿ ಕಮ್ಮಿ ಆಗಿದೆ. ಯಾವತ್ತಾರು ನಮ್ಮ ಕಾಂಗ್ರೆಸ್ನಲ್ಲಿ ಇಷ್ಟು ವರ್ಷ 70 ವರ್ಷ ಆಡಳಿತ ಮಾಡಿದ್ರಲ್ಲ ಇಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ತಾನೆ ತೋರಿಸಿದಾರ? ಯಾವುದೋ ಒಂದು ಬಂಕಲ್ಲಿ ತೋರಿಸಿದಾರ ನಮಗೆ? ಇವತ್ತಿನ ದಿವಸ ಯಾವುದೇ ಬಂಕ್ ಹೋದ್ರೂ ಪೆಟ್ರೋಲ್ ರೇಟ್ ಕಮ್ಮಿ ಆಗಿದೆ, ಇಷ್ಟು ಪರ್ಸೆಂಟ್ ಕಮ್ಮಿ ಆಯಿತು ಅಂತ ತೋರಿಸ್ತಾರೆ ನಮಗೆ. ಅದೇ ಈಗ ಸೆಂಟ್ರಲ್ನಲ್ಲಿ ಮಾಡಿರ್ಬೋದು, ಮೋದಿಯವರು ಕಮ್ಮಿ ಮಾಡಿದ್ದಾರೆ, 9 ರೂಪಾಯಿ ಸಹ ಕಮ್ಮಿ ಮಾಡಿದ್ದಾರೆ,
9000 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಆದರೆ ಬಂಕಲ್ಲಿ ಮಾಡಿಲ್ಲ, ಯಾಕೆಂದರೆ ಅವರು ಇಲ್ಲದಕ್ಕೆ ಬರೋದಕ್ಕೆ ಟ್ರಾನ್ಸ್ಪೋರ್ಟಿನ ಖರ್ಚು ಅಷ್ಟೇ ಬರುತ್ತೆ ಅಂತ ಅವ್ರು ಮಾಡಿಲ್ಲ. ಹಂಗಂತ ಅವ್ರನ್ನ ದೂಷಣೆ ಮಾಡೋಕ್ಕಾಗುತ್ತಾ? ಈಗ ಎಂ ಎಲ್ ಎ ಹಾಗೂ ಎಂ ಪಿ ಇಬ್ಬರು ಸೇರಿಕೊಂಡು ಹೊಂದಾಣಿಕೆಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರಾ ತುಮಕೂರು ಲೋಕಸಭೆಗೆ, ಅಂದರೆ ಲೋಕಸಭಾ ಕ್ಷೇತ್ರಕ್ಕೆ? ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಏನು ಗೊತ್ತಾ, ಒಂದು ಕಡೆಗೆ ವಿರೋಧ ಪಕ್ಷದವ್ರು ಇರಬೇಕು, ಒಂದು ಕಡೆ ಆಡಳಿತ ಪಕ್ಷ ಇರಬೇಕು. ಈಗ ಜ್ಯೋತಿ ಗಣೇಶರು ತುಮಕೂರಲ್ಲಿದ್ದಾರೆ, ಅವರು ಆದಷ್ಟು ಕೆಲಸ ಮಾಡಿದ್ದಾರೆ, ಮಾಡಿ ನಾನು ಕಂಡಂಗೆ ಅಭಿವೃದ್ಧಿ ಆಗ್ತಾ ಇದೆ. ಈಗ ಹಂಗ ತುಮಕೂರಲ್ಲಿ ಎಂ ಪಿ ಅಂತ ಹೇಳೋದಾದ್ರೆ ವಿ ಸೋಮಣ್ಣ ಅವ್ರಿಗೆ ಟಿಕೆಟ್ ಸಿಕ್ಕಿದೆ, ಹಾಗೆ ಮುದ್ದೆ ಹನುಮಗೌಡರಿಗೂ ಕೂಡ ಟಿಕೆಟ್ ಸಿಕ್ಕಿದೆ. ಸೊ ಅವರಿಬ್ಬರದ್ದು ಜಿದ್ದಾಜಿದ್ದಿ ಜೋರಾಗಿ ನಡೆಯುತ್ತೆ ಅಂತಾನೆ ಹೇಳ್ಬೋದಾ? ಈಗಿನ ಒಂದು ಇದರಲ್ಲಿ ಸನ್ನಿವೇಶ, ಇವಾಗ ಈಗಿನ ಸನ್ನಿವೇಶದಲ್ಲಿ ನಾಗರಿಕರ ಮನಸ್ಸನ್ನು ಅರ್ಥ ಮಾಡ್ಕೊಂಡು ತುಂಬ ಕಷ್ಟ. ಅವ್ರು ಯಾವುದಕ್ಕೆ ಯಾವ ಥರ ಕೊಡ್ತಾರೆ ಅಂತ ಹೇಳಕ್ಕೆ ಬರುತ್ತೆ. ನನ್ನ ಹತ್ರ ಇವಾಗ ನಾನು ಹೇಳ್ತೀನಿ ಬಿ ಜೆ ಪಿ ಆಗ್ತೀನಿ, ನಾನು ಅವತ್ತಿನಿಂದ ಅವತ್ತಿಗೆ ನಾನು ನಡೆದಿರೋದು ಅಂತ ಹೇಳ್ತೀನಿ. ಆದರೆ ಅವಾಗಿನ ಮನಸ್ಸಲ್ಲಿ ಏನೋ ಬದಲಾವಣೆ ಆದರೆ ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಮನೆಯಲ್ಲಿ ಹಾಗಾದ್ರೆ ತುಮಕೂರಲ್ಲಿ ಯಾರ ಹೆಸರು ಕೇಳ್ಬರ್ತಾ ಇದೆ ಜಾಸ್ತಿ, ವಿ ಸೋಮಣ್ಣ ಅವರ ಮುದ್ದ ಹನುಮನಗೌಡ ಅವ್ರದ್ದ? ಸೋಮಣ್ಣ ಅಂತ ಕೇಳ್ಬರ್ತಾ ಇದೆ ನಾವು. ಯಾಕೆಂದರೆ ನಾನು ತುಮಕೂರಲ್ಲಿ ಅವತ್ತಿನಿಂದನೂ ನಾವು ಭದ್ರಕೋಟೆ ಅನ್ಸ್ಕೊಂಡಿದ್ದೀವಿ ಬಿ ಜೆ ಪಿನ, ಅದಕ್ಕೇನೆ ನಾವು ಕೊಡೋದು. ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಭಾಗ್ಯಗಳು, ಅಷ್ಟು ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ನಮಗೇನು ಯಾವುದು ಬಂದಿಲ್ಲಮ್ಮ, ಭಾಗ್ಯ 10 ಭಾಗ್ಯದಲ್ಲಿ ನಾವು ಯಾವುದು ಅದು ಅವ್ರದ್ದು ಎಕ್ಸೆಪ್ಟ್ ಮಾಡಿಲ್ಲ. ಒಂದು ಹೇಳ್ತೀನಿ, ಈಗ ಯಾವರು ಅವ್ರು 10 ಭಾಗ್ಯ ಕೊಡೋ ಬದಲು ಈ ಸುಮ್ಮನೆ ಅನಾವಶ್ಯವಾಗಿ ಹೆಂಗಸರುಗಳಿಗೆ ಫ್ರೀ ಬಸ್ಸು ಅದು ಇದು ಕೊಡೋ ಬದಲು ಒಂದು ಶಾಲೆ ಅಭಿವೃದ್ಧಿ ಮಾಡಲಿ, ಒಂದು ಮಕ್ಕಳಿಗೆ ಫ್ರೀ ಬಸ್ ಬಿಟ್ಟಿದ್ರಲ್ಲ ಅದನ್ನು ಇದು ಮಾಡಿ ಸೌಕರ್ಯ ಮಾಡ್ಕೊಳ್ಳಿ ಮಕ್ಕಳಿಗೆ. ಆಮೇಲೆ ಡಿಗ್ರಿ ಮಾಡ್ಕೊಂಡಿರೋರಿಗೆ ಸುಮ್ಮನೆ ಅವನಿಗೆ ಯೋಜನೆ ಅಂತ ಕೊಟ್ಟರಲ್ಲ ಅದು ಕೂಡ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸೋಮಾರಿಗಳು ಮಾಡ್ದಂಗೆ ಆಗುತ್ತೆ ನಾವು. ಅವ್ರು ಮನೇಲಿ ಕುಣಿಸಿ ದುಡ್ಡು ಕೊಡ್ತಾಯಿದ್ರೆ, ಈ ಹೆಂಗಸರುಗಳಿಗೆ 2000 ಕೊಡ್ತಾಯಿದ್ವಿ ಮನೆ ಖರ್ಚಿಗೆ ಅಂತಾರೆ, ಅದು ವೇಸ್ಟೇ. ಅದ್ರ ಬದಲು ಅವ್ರಿಗೆ ಉದ್ಯೋಗ ಕೊಡಿ. ಯಾರು ಅವ್ರು ದುಡ್ಡು ನೆಚ್ಕೊಂಡು ಯಾರೂ ಬದುಕ್ತಾ ಇಲ್ಲ. ಈಗ ನಮ್ಮ ತಂದೆ ಆಗಲಿ ಆಗಲಿ ನಮ್ಮ ಅವ್ರು ನೆಚ್ಕೊಂಡು ನಮ್ಮ ಮನೆಯಿರ್ಬೇಕಪ್ಪ, ನೀವು ದುಡಿಯ ಮಾರ್ಗ ನೋಡಿ ಅಂತಾರೆ ಹೊರತು ತೋರಿಸ್ತಾರೆ. ಹಂಗೆ ಇರಬೇಕಾಯ್ತಿದ್ದು ವಯಸ್ಸಾದವ್ರಿಗೆ ಫ್ರೀ ಮಾಡಬೇಕಾಯ್ತು ಬಸ್ಸಲ್ಲಿ ಓಡಾಡೋದಕ್ಕೆ, ಅವ್ರಿಗೆ ಸೌಕರ್ಯ ಮಾಡಬೇಕಾಯ್ತು. ಆ ಥರ ಏನಿಲ್ಲ ಯೋಜನೆ. ಹಾಸ್ಪಿಟ್ಲ್ಗಳಲ್ಲಿ ಅಭಿವೃದ್ಧಿ ಮಾಡಬೇಕಾಯ್ತು, ಮಾಡಲಿ ಬೇಕಾದಷ್ಟು ಸೌಲಭ್ಯ ಇತ್ತು ಮಾಡಬೇಕಾಗಿದೆ. ಈಗ ಮೋದಿರು ಏನು ಮಾಡ್ತಾರೆ, ಹಾಸ್ಪಿಟ್ಲಿಗೆಲ್ಲ ಅಭಿವೃದ್ಧಿ ಮಾಡ್ತಾರೆ, ಆಮೇಲೆ ಅವ್ರದ್ದು ಯಾವ ಯೋಜನೆ ತಂದಿದ್ದಾರೆ ವಯಸ್ಸಾದವ್ರಿಗೆಲ್ಲ ಏನು ಕಾರ್ಡ್ಗಳು ಇಶ್ಯೂ ಮಾಡಿದಾರಲ್ಲ ಅಂತ ಆಯುಷ್ಮಾನ್ ಕಾಂತ, ಅದನ್ನು ಎಷ್ಟು ಜನ ಬಳಸ್ಕೊತ ಇದ್ದಾರೆ ಅಲ್ವರ? ಆ ಥರ ಮಾಡಬೇಕಾಯ್ತು. ಇವ್ರಿಗೆ ಏನಕ್ಕೆಲ್ಲ ದುಡ್ಡು ಕೊಡಬೇಕು ಜನಗಳಿಗೆ? ನಾವಾಗ ಸೋಂಬೇರಿತನ ತಂಗ ಕಳ್ಸಂಗೆ ತಾನೇ ಆಗೋದು ಅಂತ ನನ್ನ ಅನಿಸಿಕೆ. ಈಗ ಮೋದಿ ಹವಾ ಜೋರಾಗಿ ನಡೀತಾ ಇದೆ, ಹಾಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಹವಾನು ಕೂಡ ಅಷ್ಟೇ ಇದೆ. ಇರ್ಬೋದು ಭಾರತ್ ಜೋಡೋ ಅವತ್ತಿನಿಂದ ಏನು ಬೇಕಿಲ್ಲ, ಅವತ್ತಿನಿಂದನು ಭಾರತ ಒಂದಾಗೇ ಇರೋದು. ಇವ್ರು ಹೊಸ್ದಾಗಿ ಏನು ಜೋಡು ಮಾಡ್ಕೊಂಡು ಹೋಗ್ಬೇಕಷ್ಟೇ, ಎಲ್ಲ ಒಂದಾಗಿರೋರನ್ನ ಒಡೆದ್ಬಿಟ್ಟು ಆಮೇಲೆ ಮತ್ತೆ ಜೋಡ್ಸೋಕೆ ಹೋಗೋದು ಇದು ಸರಿ ಇಲ್ಲ. ಈಗ ನಮ್ಮೂರಲ್ಲಿ ಹಿಂದೂ ಮುಸಲ್ಮಾನ್ ಗಲಾಟೆ ಅನ್ನೋದೇ ನೋಡಿಲ್ಲ. ಯಾಕೆಂದರೆ ನಾನಿರೋದು ನನ್ನ ಪಕ್ಕ ಏರಿಯಾದಲ್ಲೇ ಮುಸ್ಲಿಮ್ ಇದ್ದಿದ್ದು, ನಾವಿದ್ದು ಇಬ್ಬರು ಜೊತೆಯಲ್ಲೇ ಓದಿ ಬೆಳೆದು ಅವ್ರ ಮನೆಯಲ್ಲೂ ಸಹ ನಾನು ಬೆಳೆದಿದ್ದೀನಿ. ಅಂಥ ಕಡೆ ಇದ್ದಾಗ ಇಲ್ಲಿ ಜಾತೀಯತೆ ಬಿಟ್ಟು ಕಿತ್ತಾಟ ಗಲಾಟೆ ಆಗುತ್ತೆ. ಈಗ ನೀವು ಒಂದು 24-25 ವಯಸ್ಸಲ್ಲಿ ಇದ್ದಾಗ ಆಗಿನ ರಾಜಕಾರಣ ಆಗಿತ್ತು, ಈಗ ನಡೀತಾ ಇರೋ ರಾಜಕಾರಣ ಅಥವಾ ರಾಜಕೀಯ ಹೇಗಿದೆ? 25 ನಾವು ಅಷ್ಟಾಗಿ ನಾವು ಇದಕ್ಕೇನು ತಲೆ ಕೆಡಿಸ್ಕೊಂತಿರ್ಲಿಲ್ಲಮ್ಮ. 25 ಇಸ್ವಿಲೆ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ನಾನು ಡೀಪಾಗಿ ಹೋಗ್ತಿಲ್ಲ. ಇತ್ತೀಚೆಗೆ ರಾಜಕೀಯಕ್ಕೆ ನಮಗೆ ಒಲವು ತೋರಿಸೋದು, ಅವ್ರು ಬಂದ್ರೆ ಒಳ್ಳೆಯವರು ಇವ್ರು ಬಂದರೆ ಕೆಲಸ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಕಾಣ್ತಾ ಇದೆ ಅನ್ನಂತೂ ಹೇಳಬಲ್ಲೆ. ಸೊ ಈಗ BJP JDS ಮೈತ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಅನಿವಾರ್ಯ ಅನ್ನಿಸ್ತಾ ಐತೆ. ಈಗ BJP JDS ಮೈತ್ರಿ ಅನ್ನೋದು ಮೊದಲೊಂದ್ಸರಿ ಆಗಿತ್ತು, ಆದರೆ ಅವರು ಈ ಕಿತ್ತಾಡದಲ್ಲಿ ಬೇರೆ ಆಗೋದ್ರು. ಯಡಿಯೂರಪ್ಪನ ಕಾಲದಲ್ಲಿ ಆಗಿದ್ರು ಕುಮಾರಸ್ವಾಮಿ ಯಡಿಯೂರಪ್ಪ ಅವರು. ಆವಾಗ ಕುಮಾರಸ್ವಾಮಿ ಅವರು ಆಡಿದ ಮಾತಿನಂತೆ 2.5 ವರ್ಷ ಬಿಟ್ಕೊಟ್ಬಿಟ್ಟಿದ್ರೆ ಇವರಿಗೆ ಒಂದು ಗತ್ತಿರೋದು, ಮಾತಾಡೋದಕ್ಕೆ ಜನಗಳ ಹತ್ರ ನಂಬಿಕೆ ಇರೋದು. ಆ ಟೈಮಲ್ಲಿ ಬಿಟ್ಕೊಡ್ದಿಲ್ಲದ್ದು ಇವರಿಗೆ ಸ್ವಲ್ಪ ತೊಂದರೆ ಆಯಿತು ರಾಜಕಾರಣ ಅಂತ ಅನಿಸ್ಬಿಡ್ತು. ಈಗ ಮತ್ತೆ ಇವರು ರಾಜಕಾರಣ ಇದರಲ್ಲಿ ಒಂದಾಗಿರೋದು ನಮಗೇನು ಒಳ್ಳೆಯದು ಅನ್ನಿಸ್ತಾ ಐತೆ. ಕುಮಾರಸ್ವಾಮಿ ಅವರು ಆಡ್ದಂಗೆ ನಡೆಸ್ಕೊಡ್ತಾರೆ ಇಲ್ಲ ಅಂತಲ್ಲ, ಅವ್ರ ಮೇಲೂ ಒಂದು ಅಭಿಮಾನ ಇದೆ ನನಗೆ. ದೇವೇಗೌಡರು ಇಲ್ಲಿ ಬಂದು ನಿಂತು ಸೋತೋಗ್ಬಿಟ್ಟಿದ್ರು. ಸೋತೋಗಿದ್ರು ಅಂದರೆ ಆ ಮನುಷ್ಯ ಎಲ್ಲರದಕ್ಕೂ ಬೆರೀಬೇಕು, ಪ್ರಧಾನಿ ಅಂತ ಆಗ್ಬಿಟ್ಟು ಸುಖ ಅಲ್ಲ. ಈಗ ಮೋದಿಯವ್ರನ್ನ ಒಂದು ಉದಾಹರಣೆ ತಾಳಿ, ಎಲ್ಲ ಮಕ್ಕಳಿಗೆ ಎಷ್ಟು ಜನ ಸೇರ್ತಾರೆ, ಅವ್ರು ಕರೆಯೋದೇ ಬೇಡ.
ನಾನೇ ಖುದ್ದಾಗಿ ಹೋಗಿ ನಿಂತ್ಕೊಂಡಿದ್ದೀನಿ. ಮೋದಿ ಅವ್ರು ಬರ್ತಾವ್ರೆ ಅಂತಾರೆ, ಗಂಟು ಗಟ್ಟಲೆ ಕಾದಿದ್ದೀವಿ. ಯಾಕೆ ಕಾಯ್ತೀವಿ? ಒಂದು ಅಭಿಮಾನ ಅಷ್ಟೇಳಿ. ಈಗ 28 ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. ಈ 28 ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟು ಅಥವಾ ಎಷ್ಟು ಪರ್ಸೆಂಟು ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಹಾಗೆ ಎಷ್ಟು ಪರ್ಸೆಂಟ್ ಬಿ ಜೆ ಪಿ ಗೆಲ್ಲಬಹುದು? ಈ ನಾನು ಈಗ ಕೇಳ್ತಾ ಇರೋದ್ರಿಂದ ವಾರ್ತಾ ಇದರಲ್ಲಿ ಸಮೀಕ್ಷೆಯಲ್ಲಿ ಕೇಳ್ತಾ ಇರೋದ್ರಿಂದ 80 ಭಾಗ ಬಿ ಜೆ ಪಿ ಬರುತ್ತೆ ಅಂತ. ಈಗ 28 ಕ್ಷೇತ್ರ ಇದೆ, ಓಕೆನಾ, ಎಷ್ಟು ಕ್ಷೇತ್ರ ಬಿ ಜೆ ಪಿ ಗೆಲ್ಲಬಹುದು? ಮುಕ್ಕಾಲು ಭಾಗ ಬರುತ್ತಮ್ಮ, ಬರ್ತಾ ಅದಂತೂ ಸತ್ಯ ಎಲ್ಲ ಗೆಲ್ಲುತ್ತಮ್ಮ. ಈಗ ನೀವು ಹೇಳಿದ್ರಲ್ಲ ಕರೆಕ್ಟು, ಈಗ ಮುದ್ದನಮೇಗೌಡ ಅವರು ಗೋಡ್ರೇ, ಕುಮಾರಸ್ವಾಮಿನ ಗೋಡ್ರೆ, ಏನಾಗುತ್ತೆ ಈಗ ಗೌಡ್ರು ಗೌಡ್ರು ಅಂತಾರೆ, ನಮ್ಮ ಜನಾಂಗ ಬೆಳಿಬೇಕು, ನಮ್ಮ ಇದರಲ್ಲಿ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಏನು ಹಂಗೆ ಜಾತೀಯತೆ ಮೇಲೆ ಹೋಗೋದಕ್ಕಿನ್ನ ಅಲ್ಲಿ ವ್ಯಕ್ತಿ ನೋಡಬೇಕು ನಾವು. ಪ್ರಧಾನಿ, ದೇಶ ಪ್ರಧಾನಿ ಚುಕ್ಕಾಣಿ ಹಿಡಿತಾವ್ರೆ ಅಂದರೆ ಅವರು ಏನು ಮಾಡಿದ್ದಾರೆ, ಎಲ್ಲಿದೆ, ಯಾವ ಥರ ನಡೆದಿದೆ ಅಂತ ಯೋಚನೆ ಮಾಡ್ತೀವಿ ನಾವು. ಅಷ್ಟು ನಾನು ಅಪೇಕ್ಷೆ ಪಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್, ನಮಸ್ತೆ. ನಿಮ್ಮ ಎಂ ಪಿ ಯಾರಾಗಬೇಕು ಮೇಡಮ್? ನಮ್ಮ ಎಲ್ಲರ ಎಂ ಪಿ ಯಾರಾಗಬೇಕು ಅನ್ನೋದು ಜನಗಳು ಏನು ತೀರ್ಮಾನ ಮಾಡ್ತಾರೆ ಅದರ ಮೇಲೆ ಬದ್ಧವಾಗಿರುತ್ತೆ. ವೈಯಕ್ತಿಕವಾಗಿ ಒಂದೊಂದು ಅಭಿಪ್ರಾಯಗಳಿರುತ್ತೆ. ಈ ಜನ ಏನು ಮಾಡ್ತಾರೆ ಆಲೋಚನೆ ಮಾಡಬೇಕಾದಾಗ, ಅವ್ರ ಕ್ಯಾಂಡಿಡೇಟ್ ಹೇಗಿದ್ದಾರೆ, ಜನಗಳಿಗೆ ಅಭಿವೃದ್ಧಿ ಏನು ಮಾಡ್ಬೋದು, ಆಮೇಲೆ ನಮ್ಮ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಯಾರನ್ನ ಆಯ್ಕೆ ಮಾಡಿದ್ರೆ ಉತ್ತಮ ಅಂತ ಯೋಚನೆ ಮಾಡ್ತೀವಿ. ಈಗ ನಾನು ವೈಯಕ್ತಿಕವಾಗಿ ಯಾರೋ ಒಬ್ಬ ಕ್ಯಾಂಡಿಡೇಟ್ನ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ಳಿ, ಆದರೆ ನಾನು ಓಟ್ ಹಾಕ್ಬೇಕಾದಂಗೆ ಆಗ ಕಾಲ ನಾನು ಓಟ್ ವೇಸ್ಟ್ ಆಗುತ್ತಾ ಅಂತ ಯೋಚನೆ ಮಾಡ್ತೇನೆ. ಅದೇ ಇವತ್ತು ಪ್ರಮುಖ ಪ್ರಧಾನ, ಸುಮ್ಮನೆ ಯಾರೋ ಒಬ್ಬ ಕ್ಯಾಂಡಿಡೇಟ್ ಹಾಕ್ಬಿಟ್ರೆ ಆಗಲ್ಲ. ಈಗ ನಮ್ಮ ತುಮಕೂರಿಗೆ ಎರಡು ಹಂಗೆ ಆಗಿದೆ. ನಿಜ ಹೇಳಬೇಕು ಅಂದರೆ ಮುದ್ದನಮೇಗೌಡರೂ ಉತ್ತಮವಾದ ಕ್ಯಾಂಡಿಡೇಟೆ. ಸೊ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ವೈಯಕ್ತಿಕವಾಗಿ. ಆದರೆ ಸೋಮಣ್ಣವರು ಈಗ ಏನು ಕೆಲಸ ಮಾಡಿದ್ದಾರೆ ನಮ್ಮ ಸಾಮಾನ್ಯ ಜನದಲ್ಲಿ, ಅಥವಾ ತುಮಕೂರು ಬಂದು ಏನು ಕೆಲಸ ಮಾಡಿದ್ದಾರೆ ಅದನ್ನು ಆಲೋಚನೆ ಮಾಡ್ತಾರೆ. ಈಗ ಮುದ್ದನಮೇಗೌಡರು ಕೆಲವು ತಪ್ಪುಗಳಾಗೋಗ್ಬಿಟ್ಟು ಇದಕ್ಕಿದ್ದಲ್ಲೇ ಬೇರೆ ಪಕ್ಷಕ್ಕೆ ಹೋದರು, ಅಲ್ಲಿ ಸಿಗಲಿಲ್ಲ ಅಂತ ಅವ್ರುಗಳಿಗೂ ನೋವಿತ್ತು. ಯಾಕಂದರೆ ಅವರು ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾಗಲೇ ಬೇರೆ ಕ್ಯಾಂಡಿಡೇಟ್ನ ತೊಗೊಬಂದು ಬೇರೆ ಜಿಲ್ಲೆಯವರು ನೇಮಿಸಿದ್ರು. ಅವರೇನೋ ಜನಗಳ ಕೈಗೆ ಸಿಗ್ತಕ್ಕಂಥ ಕ್ಯಾಂಡಿಡೇಟ್ ಅಂತೂ ಅಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು ಅದು ಸೋಲೋವಂಥ ಒಂದು ಸ್ಥಿತಿ ಅವ್ರಿಗೆ ಬಂತು. ಉತ್ತಮವಾದ ಕ್ಯಾಂಡಿಡೇಟ್ ಅವ್ರ ಕಾನ್ಸ್ಟಿಟ್ಯೂನ್ಸಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಬಟ್ ನಮ್ಮ ತುಮಕೂರಿಗೆ ಅವ್ರನ್ನ ತೊಗೊಂಡ್ರೆ ಹಿರಿಯ ಮುತ್ಸುದ್ದಿನ ತಂದುಕೊಂಡ್ರೆ ಇಲ್ಲಿ ಕೆಲಸ ಆಗ್ತಾವ ಅಂತ ಆಲೋಚನೆ ಮಾಡಿದ್ರು. ಹಿರಿಯ ಮುತ್ಸುದ್ದಿ ಆದ್ರೂ ಅವ್ರನ್ನ ನಮ್ಮ ಜನ ತುಮಕೂರು ಜನ ಕೈಬಿಟ್ರು. ಅದು ಇತಿಹಾಸ ಗೊತ್ತಿರತಕ್ಕಂಥ ವಿಚಾರನೇ. ಆದರೆ ನಮ್ಮ ತುಮಕೂರು ಜನ ತುಂಬ ಬುದ್ಧಿವಂತ ಮತದಾರರು ಮೇಡಮ್, ಅಂದರೆ ಬುದ್ಧಿವಂತ ಮತದಾರರು, ಅಷ್ಟು ಸುಲಭವಾಗಿ ತೀರ್ಮಾನ ತಗೊಳ್ಳಲ್ಲ. ಅಂದರೆ ಇಲ್ಲಿ ಈಕ್ವಲೆಂಟ್ ಪೈಪೋಟಿ ಇದೆ, ಅಲ್ಪ ಸ್ವಲ್ಪದಲ್ಲಿ ವ್ಯತ್ಯಾಸ ಆಗ್ಬೋದು ಹೊರತು ತುಂಬ ಅತಿಯಾದಂತಹ ವ್ಯತ್ಯಾಸ ಆಗುತ್ತೆ. ಯಾರೋ ಒಬ್ಬರಿಗೆ ಪೂರ್ತಿ ಮನ್ನಣೆ ಕೊಟ್ಬಿಟ್ಟು ಮನೆ ಹಾಕ್ಬಿಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಮೇಡಮ್. ಗೊತ್ತಾಯ್ತಾ? ಹಂಗಿದೆ ನಮ್ಮ ತುಮಕೂರಿನ ಪರಿಸ್ಥಿತಿ. ಈಗ ನೀವು ಹೇಳಿ ನಿಮ್ಮ ಎಂ ಪಿ ಯಾರಾಗಬೇಕು, ವಿ ಸೋಮಣ್ಣ ಅವರಾಗಬೇಕಾ ಅಥವಾ ಮುದ್ದಹನುಮೇಗೌಡರು ಆಗಬೇಕಾ? ಇಲ್ಲ, ನಾನು ವೈಯಕ್ತಿಕವಾಗಿ ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಹೆಚ್ಚಿನ ನೋಡಿ, ಈಗ ನನ್ನಲ್ಲಿ ಏನೋ ಒಂದು ಅಭಿಪ್ರಾಯ ಇರುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರ ಹೃದಯದಲ್ಲಿ ಹೆಚ್ಚು ಮಿಡಿತ ಯಾರಿಗಿರುತ್ತೆ ಅವರನ್ನೇ ನಾವು ಆಯ್ಕೆ ಮಾಡ್ತೀವಿ. ಈಗ ನನ್ನ ಅಭಿಪ್ರಾಯ ಇದ್ರು ಅವತ್ತಿಗೆ ನನ್ನ ಸ್ನೇಹಿತರೆಲ್ಲ ಇರ್ತಾರೆ 100 ಜನ. ಈಗ ಯಾರು ನೀವು ಯಾರನ್ನಾರು ಕೇಳಿ ಬುದ್ಧಿವಂತ ಮತದಾರರು ಇಂಥವನಿಗೆ ಹಾಕಬೇಕು ಅಂತ ಹೇಳಲ್ಲ. ಓಟ್ ಹಾಕುವಾಗ ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ತಾರೆ ಹೊರತು ಮೇಡಮ್, ಅಂದರೆ ಇವತ್ತು ಅವ್ರು ಮಿಡಿತ ಹೇಳಲ್ಲ. ಆಮೇಲೆ ದುಡ್ಡು ಕೊಟ್ಬಿಟ್ಟು 10,000 20,000 5,000 1,000 ದುಡ್ಡು ಕೊಟ್ಬಿಟ್ಟು ನಾನು ಓಟ್ ಹಾಕಿ ಅಂದರೆ ಹೋಗಲ್ಲ. ಯಾರಪ್ಪನ ಮನೆ ದುಡ್ಡು ಕೊಡ್ತಾನೆ ಇವನು? ನಮ್ಮ ಮನೆ ಲೂಟಿ ಮಾಡಿ ನಮ್ಮದೇ ದುಡ್ಡು ಕೊಡ್ತಾನೆ. ಅದಕ್ಕೋಸ್ಕರ ನಾವು ಓಟ್ ಹಾಕಲ್ಲ. ದುಡ್ಡು ತಿಂದ್ಬಿಟ್ಟು ಓಟ್ ಹಾಕಾಗಲ್ಲ. ರಾಜಕಾರಣಿಗಳು ಬುದ್ಧಿವಂತರು ಅಂದ್ಕೊಂಡಿದ್ದಾರೆ, ಇವತ್ತು ಜನನ ಬುದ್ಧಿವಂತರಾಗಿದ್ದಾರೆ. ಅದನ್ನು ರಾಜಕಾರಣಿಗಳು ತಿಳ್ಕೊಬೇಕು, ಜನಸಾಮಾನ್ಯರು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್. ಹೌದಾ ಮೇಡಮ್? ಅದಕ್ಕೋಸ್ಕರ ನೋಡಿ, ಈಗ ನನಗೆ ಗೊತ್ತು ಯಾರಿಗೂ ಓಟ್ ಹಾಕ್ತೀನಿ ನಾನು, ಆದರೂ ನಾನು ಹೇಳಕ್ಕೆ ತಯಾರಿಲ್ಲ. ನಾನು ಈ ಜನರು ಹಂಗೆ ಆಗಿಬಿಟ್ಟಿದ್ದಾರೆ. ಸರಿ, ಈಗ ಈಗ ಎಟ್ ಪ್ರೆಸೆಂಟ್ ಎಂ ಪಿ ಆದವರು ಬಸವರಾಜ್ ಅವರು. ಸೊ ಬಸವರಾಜ್ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮೇಡಮ್? ಮಾಡಿದ್ದಾರೆ. ಆಮೇಲೆ ಬಸವರಾಜ್ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಜ್ಯೋತಿ ಗಣೇಶ್ ಅವರು ಉತ್ತಮವಾದ ಕೆಂಡ ಅವರು ಮಾಡ್ತಾ ಇದ್ದಾರೆ. ಆದರೆ ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮ ಸಂತೃಪ್ತಿ ಅಂತವು ನಾವು ಹೇಳ್ಕೊಳಕ್ಕಾಗಲ್ಲ. ಅಂದರೆ ಈಗ 100 ನೀವು ಎಷ್ಟು ಪರ್ಸೆಂಟ್ ಅವರಿಗೆ ಇದು ಕೊಡ್ತೀರಾ? 60% ಕೊಡ್ಬೋದು ಮೇಡಮ್, 60% ಕೊಡ್ಬೋದು. ಯಾಕಂತಂದರೆ ಈಗ ನೋಡಿ, ದೇವಸ್ಥಾನಗಳ ಅಭಿವೃದ್ಧಿ ಮಾಡಿದ್ದಾರೆ, ಮತ್ತೆ ಜನಸಾಮಾನ್ಯರ ಕೈಗೂ ಸಿಗ್ತಾರೆ. ಆದರೆ ಏನು ಬಂತು ಎಂ ಪಿ ಫಂಡು ಮತ್ತೊಂದು ಬಂದಾಗ, ಆ ಫಂಡು ಜನಸಾಮಾನ್ಯರಿಗೆ ಎಷ್ಟು ಖರ್ಚಾಗಿದೆ ಉತ್ತಮವಾಗಿ ಅನ್ನೋದನ್ನ ನಮಗೆ ಕಣ್ಣು ಕಾಣ್ತಾ ಇಲ್ಲ. ಕಣ್ಣು ಕಾಣ್ತಾ ಜನಸಾಮಾನ್ಯರಿಗೆಲ್ಲ ಕಾಣ್ತಾ ಇಲ್ಲ. ಅಭಿವೃದ್ಧಿ ಕೆಲಸಗಳು ಜನಸಾಮಾನ್ಯರುಗಳು ಕಾಣ್ತಿಲ್ಲ. ಈಗ ರಸ್ತೆ ಅಭಿವೃದ್ಧಿ ಆಗಿದೆ, ನೀರೊಂದು ಬಂದಿದೆ, ಆದರೂ ಇನ್ನೂ ನಿರೀಕ್ಷೆ ಮಾಡ್ತೀವಿ ಮೇಡಮ್. ಏನಕ್ಕಂತಂದರೆ ಈ ರಾಮನಗರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಹಾಸನದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಆಮೇಲೆ ಯಡಿಯೂರಪ್ಪನ ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಇವನ್ನೆಲ್ಲ ನಾವು ನೋಡ್ತೀವಿ. ಟ್ಯಾಲಿ ಮಾಡಿದಾಗ ನಾವು ಏನು ಮಾಡೋಕ್ಕಾಗಲ್ಲ. ಈಗ ರಾಷ್ಟ್ರ ಮಟ್ಟದಲ್ಲಿ ಖರ್ಗೆ ಅವರು
ಪ್ರಧಾನಿ ಆಗ್ತಾರೆ ಇವತ್ತು ಅಂತ ಅಂದ್ಕೊಂಡ್ರೆ ಅಟ್ಲೀಸ್ಟ್ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಯಾವ ಸ್ವಾಮಿ ಯಾವ ಅಭಿವೃದ್ಧಿ ಮಾಡಿದ್ದಾರೆ ನೋಡ್ತೀವಿ, ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಏನು ಅಭಿವೃದ್ಧಿ ಮಾಡಿದವರು ದೇಶದ ಅಭಿವೃದ್ಧಿ ಹೆಂಗೆ ಮಾಡ್ತಾರೆ ಅದೆಲ್ಲ ಅಲ್ಲಿ ಆಲೋಚನೆ ಮಾಡ್ತೀವಿ. ಈಗ ಅಲ್ಲಿಗೆ ಪ್ರಧಾನಿಯಾಗಿ ಅವರು ಬಂದರೆ ಏನು ಮಾಡ್ಬೋದು ನಿರೀಕ್ಷೆ ಮಾಡ್ತೀವಿ, ಅದೆಲ್ಲ ಇರುತ್ತೆ ಮೇಡಮ್. ಅಂದರೆ ಹೀಗಾಗಿ ಕ್ಯಾಂಡಿಡೇಟ್ಸು ಇದು ಆಮೇಲೆ ಜನ ಕೆಲಸ ಮಾಡೋದು ಅಭ್ಯರ್ಥಿ ಇದನ್ನೆಲ್ಲ ನೋಡಿ ಕೊಡ್ತಾರೆ. ಈಗ ಮಂಜುನಾಥ್ ಅವರು ಒಳ್ಳೆ ಪ್ರಬಲ ಪೈಪೋಟಿ ಕೊಡ್ತಾರೆ, ಯಾಕಂದರೆ ಅವರು ಜಯದೈವದಲ್ಲಿ ಇದ್ದುಕೊಂಡು ಜನಸಾಮಾನ್ಯರಿಗೋಸ್ಕರ ಭಾಳ ಕೆಲಸ ಮಾಡಿದ್ದಾರೆ ಮೇಡಮ್, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಹೀಗಾಗಿ ಟಫ್ ಫೈಟ್ ಆ ಜಾಗದಲ್ಲಿ ಕೊಡ್ತಾರೆ, ಅದೇ ಥರ ಟಫ್ ಫೈಟ್ ಇಲ್ಲಿರಲ್ಲ, ಅಲ್ಪ ಸ್ವಲ್ಪದಲ್ಲಿ ವ್ಯತ್ಯಾಸಗಳು ತುಮಕೂರಲ್ಲಿ ಆಗ್ಬೋದು ಮೇಡಮ್. ಓಕೆ, ಹಾಗಾದರೆ ಪ್ರಧಾನ ಮಂತ್ರಿ ಯಾರಾಗಬೇಕು, ಯಾರಾದರೆ ಉತ್ತಮ ಮೇಡಮ್? ಈಗ ಇಂದಿನ ಪ್ರಧಾನಿಗಳನ್ನೆಲ್ಲ ನಾವು ನೋಡ್ಕೊಂಬರೋಣ ಮೇಡಮ್. ಭಾಳಷ್ಟು ಜನ ಪ್ರಧಾನಿಗಳಾಗಿದ್ದಾರೆ ಅಲ್ಲ ಮೇಡಮ್. ಇಂದಿನ ಪ್ರಧಾನಿಗಳಲ್ಲಿ ಇಂದಿರಾ ಗಾಂಧಿ ಅವರೇ ಹೆಚ್ಚಿನ ಕೆಲಸಗಳನ್ನು ಮಾಡಿದ್ದಾರೆ, ಅದರಲ್ಲೇನು ಡೌಟ್ ಇಲ್ಲ. ನಂತರದಲ್ಲಿ ಬಂದಂಥವರಲ್ಲಿ ದೇವೇಗೌಡರೇ ಹೇಳಿದ ಮಟ್ಟಿಗೆ, ಪ್ರಧಾನಿಗಳೇ ಹೇಳಿದ ಮಟ್ಟಿಗೆ ಈ ಲೆವೆಲ್ ಪ್ರಧಾನಿನ ನಾವು ಪ್ರಪಂಚದಲ್ಲಿ ನಾವು ಕಾಣೋಕ್ಕಾಗಲ್ಲ. ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಾವು ಒಂದು ಹೆಸರು ಬರಬೇಕಾದ್ರೆ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರೋದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳು ನಡೆದಿರೋದು, ಆಮೇಲೆ ರಾಷ್ಟ್ರ ಅಭಿವೃದ್ಧಿನಲ್ಲಿ ಆಗಿರ್ತಕ್ಕಂಥದ್ದು ಇವನ್ನೆಲ್ಲ ನಾವು ಪರಿಗಣಿಸ್ತೀವಿ. ಈ ಒಂದು ರಾಮ ಮಂದಿರ ಕಟ್ಟಿದ ತಕ್ಷಣಕ್ಕೆ ಮೋದಿಯವ್ರನ್ನ ಪರಿಗಣಿಸ್ಬಿಡ್ತಾರೆ ಅಂತ ನಾವು ಅನ್ಕೊಳ್ಳ ಇಲ್ಲ ಮೇಡಮ್. ಅದೊಂದು ಧಾರ್ಮಿಕ ಮನೋಭಾವನೆ ಅಷ್ಟೇ. ಇರಲಿ, ದೇವಸ್ಥಾನಗಳು ಬೇಕು, ಮಸೀದಿಗಳು ಬೇಕು, ಚರ್ಚ್ಗಳು ಬೇಕು, ಆದರೆ ಅದೊಂದರಿಂದನೇ ಮೋದಿಯವರು ಗೆಲ್ತಾರೆ ಅಂತ ನಾವನ್ನು ಕಾಗಲ್ಲ. ಆದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅಸಾಧಾರಣವಾಗಿದೆ ಮೇಡಮ್. ನಮ್ಮ ದೇಶಕ್ಕೆ ಅವ್ರು ಬೇಕು. ನಮ್ಮ ಎಕಾನಮಿ ನೋಡಿ, ಶ್ರೀಲಂಕಾ ಪಾಕಿಸ್ತಾನ ಅಕ್ಕಪಕ್ಕದ ದೇಶಗಳಿಗೆ ಹೋಲಿಸಿದ್ರೆ ಇವತ್ತು ನಮ್ಮ ಎಕಾನಮಿ ಎಷ್ಟು ಗಟ್ಟಿಯಾಗಿದೆ. ಸೊ ಅದಕ್ಕೋಸ್ಕರ ನಮಗೆ ಮೋದಿಯವರು ಬೇಕು. ಆಮೇಲೆ ಅವರು ಸುಮ್ಮನೆ ಜನಸಾಮಾನ್ಯರು ಕೆಲವರೆಲ್ಲ ನಿರೀಕ್ಷೆ ಮಾಡ್ತಾರೆ, ಓ ಯಾವುದೋ ಒಂದು ಜಾತಿನೋ ಮತ್ತೊಂದು ಮತ ಜನಾಂಗನೋ ಗುರುತಿಸ್ಬಿಟ್ಟು ಅವ್ರ ಹೆಸರು ಹೇಳ್ಬಿಟ್ರೆ ನಮ್ಗೆ ಊಟ ಹಾಕ್ಬಿಡ್ತಾರೆ. ಆ ರೀತಿ ಎಲ್ಲ ಮೋದಿಯವರು. ಮೋದಿಯವರು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡವರನ್ನು ಒಂದೇ ಥರದಲ್ಲಿ ನೋಡ್ತಾರೆ, ಆ ಜಾತಿ ಈ ಜಾತಿ ಅನ್ನಲ್ಲ. ಅದಕ್ಕೋಸ್ಕರ ಜನ ಸಣ್ಣ ಪುಟ್ಟ ಜನಗಳು ಹಂಗನ್ಕೋಬೋದು, ಹೊರತು ಜನಸಾಮಾನ್ಯವರು ಆಮೇಲೆ ಯೂತ್ಸ್ ಎಲ್ಲ ಮೋದಿಯವರು ಇಷ್ಟಪಡ್ತಾರೆ. ಯಾಕಂದ್ರೆ ನಮ್ಮ ದೇಶಕ್ಕೆ ಒಂದು ಘನತೆ ಹೆಸರು ಬಂದಿರತಕ್ಕಂಥದ್ದು ಸನ್ಮಾನ್ಯ ಮೋದಿಯವರಿಂದನೇ, ಅದರಲ್ಲೇನು ಅನುಮಾನ ಇಲ್ಲ ಮೇಡಮ್. ಈಗ ರಾಹುಲ್ ಗಾಂಧಿಯವರಾಗಿರ್ಬೋದು, ಖರ್ಗೆ ಅವ್ರಿಗಾಗಿರ್ಬೋದು, ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂತ ಅನಿಸ್ತಲ್ಲ ದೇಶನ ಒಂದು ಚಾನ್ಸ್ ಕೊಟ್ಬಿಟ್ರೆ ಆಗುತ್ತೆ ಮೇಡಮ್. ನಾವು ನಮ್ಮ ಮನೆಯಲ್ಲಿ ಯಜಮಾನರಾಗಿರಬೇಕು. ನಮ್ಮ ಮನೆಗೆ ಯಾರನ್ನೋ ಒಬ್ಬರನ್ನ ಒಂದು ಚಾನ್ಸ್ ಕೊಟ್ಬಿಟ್ಟು ನೋಡೋಣ ಅಂತಕ್ಕಂಥದ್ದು ಏನಿದೆಯೋ ಏನು ಅನಿಸುತ್ತೋ ನಮಗೆ, ಅದೇ ಥರ ನಮ್ಮ ದೇಶನೂ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂದರೆ ಒಂದು 10 ವರ್ಷನೋ 20 ವರ್ಷ ಚೈನಾದವ್ರಿಗೋ ಪಾಕಿಸ್ತಾನದವ್ರಿಗೋ ಕೊಟ್ಬಿಟ್ರೆ ಏನಾಗುತ್ತೆ ಅಂತ ನಮಗೆ ಗೊತ್ತು. ಆ ಚಾನ್ಸ್ ನಾವು ಮತ್ತೆ ಕೊಡೋದಿಲ್ಲ ಮೇಡಮ್. ಅಂದರೆ ಗಣ್ಯ ಉತ್ತಮವಾದವ್ರನ್ನೇ ದೇಶಕ್ಕೆ ಗಟ್ಟಿಯಾಗಿರೋವಂಥವ್ರನ್ನೇ ಆಯ್ಕೆ ಮಾಡಬೇಕು ನಾವು. ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಮೇಡಮ್ ದೇಶದ ಪರಿಸ್ಥಿತಿ. ಈಗ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್? ಅಂದರೆ ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ಕಣ್ಣೂರಿಸೋ ನೀತಿಗಳು, ಜನಸಾಮಾನ್ಯರನ್ನ ದಿಕ್ತಪ್ಪಿಸ್ತಕ್ಕಂಥ ದಾರಿಗಳು ಇವೆಲ್ಲ. ಈಗ ವಿದ್ಯುತ್ ಯೋಜನೆಯಲ್ಲಿ ನಿಮಗೆ ಕೊಟ್ಟರು, ಸೊ ಅವ್ರು ಹೇಳಿದ್ದು ಹೇಳಿಕೆ ಕೊಂಡು ಪರಿಪೂರ್ಣ ವಿದ್ಯುತ್ ಮನ್ನಾ ಅಂದರು. ಪರಿಪೂರ್ಣ ವಿದ್ಯುತ್ ಮನ್ನಾ ಕೊಡ್ತಾ ಇದ್ದಾರಾ? ಒಂದೊಂದು ಯೂನಿಟಿಗೂ ಇದ್ದಂಥ ಅಮೌಂಟನ್ನು 4 ಪಟ್ಟು ಮಾಡಿದರು ಮೇಡಮ್. ಅಂದರೆ ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ಜನಸಾಮಾನ್ಯರು 20-20 ರೂಪಾಯಿ ಚಾಪ ಕಾಗದ ತಗೊಂಡು ಬಡವರು ಒಂದು ಚಾಪ ಕಾಗದ ಮಾಡಿ ಒಂದು ಅಫಿಡವಿಟ್ ಮಾಡ್ಕೊಳ್ಳೋರು. ಇವತ್ತು ಚಾಪ ಕಾಗದದ ಬೆಲೆ ತೊಗೋಬೇಕು, ಅವ್ರು ತೊಗೋಬೇಕಾದ್ರೆ 100 ರೂಪಾಯಿ, ಅದನ್ನ ಅಫಿಡವಿಟ್ ಮಾಡಿದ್ರೆ 250 ರೂಪಾಯಿ 300 ರೂಪಾಯಿ ಬೀಳ್ತು. ಗೊತ್ತಾಯ್ತು ಮೇಡಮ್? ಅಂದರೆ ಈ ಥರದ ಪರಿಸ್ಥಿತಿ ಅಂದರೆ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ 100 ರೂಪಾಯಿ ಪೇಪರಲ್ಲಿ ಮಾಡ್ಕೊಳ್ಳೋರು. ಸಣ್ಣ ಪುಟ್ಟವರು ಸಹ ವ್ಯವಹಾರಗಳು ಮಾಡಬೇಕಲ್ಲ. ಇವತ್ತು ಮಿನಿಮಮ್ ಚಾಪ ಕಾಗದದ ಬೆಲೆ ಒಂದು ಕರಾರಿಗೆ 500 ರೂಪಾಯಿ, 800 ರೂಪಾಯಿ ಖರ್ಚಾಗುತ್ತೆ ಮೇಡಮ್ ಒಂದು ಅಗ್ರಿಮೆಂಟ್ ಮಾಡಬೇಕಾದ್ರೆ. ಇವತ್ತು ಸಣ್ಣ ಪುಟ್ಟದ್ದು ಯಾವುದೋ ಒಂದು ನಿಮ್ಮದು ಸಣ್ಣ ಸೈಟ್ ಇರುತ್ತೆ, ಹಳ್ಳಿನಲ್ಲಿ ಪಾಪ ಬಡವ್ರದ್ದು ಯಾವುದೋ ಒಂದು ಮಗಳ ಮದುವೆಗೆ ಮತ್ತೊಂದಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ತಾರೆ ಅಂದರೆ ಅವ್ನು 800 ರೂಪಾಯಿ ಕೊಡಬೇಕು ಒಂದು ಚಾಪ ಕಾಗದಕ್ಕೆ. ಪಾಪ ಇಬ್ಬರು ಎಷ್ಟು ಕಷ್ಟ ಆಗುತ್ತೆ ನೀವು ಯೋಚನೆ ಮಾಡಿ. ಅಂದರೆ ಯಾವತ್ತೂ ಮಾಡಬೇಕಾದ್ರೆ ಒಂದು 5% 10% ಫ್ರೀ ಮೇಡಮ್. ಫ್ರೀ ಬಸ್ಸು ಜನ ಏನು ದುಡ್ಡು ಕೊಟ್ಬಿಟ್ಟು ಹೋಗ್ತಿರ್ಲಿಲ್ಲ ಮೇಡಮ್. ಅಂದರೆ ನೀವು ಫ್ರೀ ಬಸ್ ಮಾಡ್ತೀನಿ ಅಂತ ನಮ್ಮ ವ್ಯವಹಾರನೇ ದಿಕ್ತಪ್ಪಿಸಿದಿರಲ್ಲ ನೀವು ಜನಸಾಮಾನ್ಯರಿಗೆ. ವಸತಿ ಏನು ನೋಡಿ, ಇವ್ರ ಕಾಲದಲ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ವಿದ್ಯುತ್ ಎಲ್ಲ ಮನ್ನಾ ಪಂಪ್ ಸೆಟ್ಗಳಿಗೆಲ್ಲ ಅಂತ ಮನ್ನಾ ಮಾಡಿದರು, ಮತ್ತೆ ಪಂಪ್ ಸೆಟ್ಗಳಿಗೆ ಮೀಟರ್ ಹಾಕ್ಲಿಕ್ಕೆ ಹೋದರು, ರೈತರೆಲ್ಲ ಹೊಡಿತಾರೆ ನೋಡಿ. ಅವ್ರ ಭಾವನೆಗಳನ್ನು ಕೆರಳಿಸ್ತಾರೆ ಇವರು. ಯಾವುದೇ ವಸ್ತುನ ಪುಕ್ಸಟೆ ಕೊಡಬಾರ್ದು ಮೇಡಮ್. ಒಂದು ಕಲ್ಲಾದ್ರೂ ನೀವು ಪುಕ್ಸಟೆ ಕೊಟ್ಬಿಟ್ರೆ ಆ ಕಲ್ಲನ್ನು ಬಿಸಾಕ್ತೀವಿ. ಒಂದು ಕಲ್ಲಾದ್ರೂ ಸಹ ನೀವು ಕೊಟ್ಟರೆ ಅದಕ್ಕೊಂದು ಬೆಲೆ ಕಟ್ಟಬೇಕು, ಆವಾಗ ನಾವು ಅಲ್ಲಿಟ್ಕೊಂಡು ಪೂಜೆ ಮಾಡ್ತೀವಿ ದೇವರು ಅಂತ. ಪುಕ್ಸಟ್ಟೆ ಕೊಟ್ಟರೆ ಯಾವುದು ಉದ್ದಾರ ಆಗೋದಿಲ್ಲ, ಪುಕ್ಸಟ್ಟೆ ಕೊಡಬಾರ್ದು ಅದನ್ನು. ಇವರೆಲ್ಲ ದಿಕ್ಸಪ್ತಕ್ಕಂಥ ನೀತಿಗಳು, ಇದು ಜನಸಾಮಾನ್ಯರು ಒಪ್ಪಲ್ಲ ಮೇಡಮ್. ಅಂದರೆ ಈ ಹೆಂಗಸರೆಲ್ಲ ಬಸ್ಸಲ್ಲೆಲ್ಲ ಬೈತಾರೆ, ಬಸ್ಸಲ್ಲಿ ಕೇಳಿ ಹೆಂಗಸರು, ಹೆಣ್ಮಕ್ಳು ಸಹ ಬೈತವೆ ಸಿದ್ದರಾಮಯ್ಯನ. ಅದಲ್ಲ, ಅದು ರೀತಿ ನೀತಿಗಳಲ್ಲ, ದೇಶನ ದಾರಿ ತಪ್ಪಿಸ್ತಕ್ಕಂಥ ರೀತಿ ನೀತಿಗಳು ಮೇಡಮ್. ಅಂದರೆ ಖಂಡಿತ ಅದು ಒಪ್ಪಲ್ಲ. ಬೇಡಿ ಮೇಡಮ್, ನಮ್ಮ ಯಾರಿಗೂ ಬೇಡಿ ಮೇಡಮ್. ನಮ್ಮ ದೇಶಕ್ಕೆ ಕೊಡ್ತಕ್ಕಂಥದ್ದು ಏನಾದರೂ ರೈತನಿಗೆ ಬೆಲೆ ಕೊಡಿ, ರೈತನ ವಸ್ತುಗಳಿಗೆ ಬೆಲೆ ಕೊಡಿ. ಏನು ಮೇಡಮ್ ಅಂದರೆ ಅವ್ರಿಗೆ ನೋಡಿ, ಈಗೆಲ್ಲ ಬೆಂಗಳೂರಲ್ಲಿ ನೀರಿಲ್ಲ, ಅವ್ರು ನೀರಿನ ಸೌಲಭ್ಯ ಒದಗಿಸಿ ಇಂಥವು ಮಾಡಿ ನೀವು. ಆ ವಿದ್ಯುತ್ ಕೊಡ್ತೀವಿ ಅನ್ನೋದು ಅಲ್ಲಿ ನೀರೇ ಇಲ್ಲದೆ ಮಟ್ಟಿಗೆ ಮಾಡೋದು. ಅವರು ಎಣ್ಣೆ ಕುಡಿತಕ್ಕಂಥ ಡ್ರಿಂಕ್ಸ್ಗಳಿಗೆಲ್ಲ ಪಾಪ ಕುಡಿಯೋರು ಕುಡಿತಾರೆ, ಸರ್ಕಾರದವರು ಅವ್ರ ನೀತಿಗಳಿಗೆ ದುಡ್ಡು ಬರಲಿ ಅಂತ ಅಬಕಾರಿ ಇಲಾಖೆಯಿಂದ ದುಡ್ಡು ಬರಬೇಕು, ಕಂದಾಯ ಇಲಾಖೆಯಿಂದ ದುಡ್ಡು ಬರಬೇಕು ಅಂತಾರೆ. ಈ ಅವರು ಅಡಿಕ್ಟ್ ಆಗಿರೋರನ್ನ ಇವರು ರದ್ದೆ ಮಾಡಿಬಿಟ್ರೆ ಮೇಡಮ್ ಅಂದರೆ ಅಬಕಾರಿದನ್ನ ಅದನ್ನೆಲ್ಲ ರದ್ದು ಮಾಡಿಬಿಟ್ರೆ ನಡೀತದೆ. ಇವರು ಸರ್ಕಾರಕ್ಕೆ ಆದಾಯ ಬೇಕು ಅಂತ ಅದನ್ನು ಉಳಿಸ್ಕೊಂಡಿದ್ದಾರೆ, ಅದಕ್ಕೆ 4 ಪಟ್ಟು 5 ಪಟ್ಟು ಅಂತಂದರೆ ಅವ್ರ
ಕಣ್ಣೆದುರುಗಡೆ ಜನಗಳು ಕುಡಿದು ಹಾಳಾಗ್ತಾ ಇದ್ದಾರೆ ಮೇಡಮ್, ಅವ್ರ ಮನೆಯವರೆಲ್ಲ ದಾರಿ ತಪ್ತಾ ಇದ್ದಾರೆ, ಅದು ಆಗಬಾರ್ದು ಅದು. ಓಕೆ, ಈಗ ಹಾಗಾದರೆ ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ತಪ್ಪು ಅನ್ನೋಕ್ಕಾಗಲ್ಲ, ಆದರೆ ಏನಾಗುತ್ತೆ ಜನಸಾಮಾನ್ಯರು ಕಣ್ಣಲ್ಲಿ ನೋಡ್ತಿರ್ತಾರೆ. ಒಂದ್ಸತಿ ಈ ಪತ್ನಿ ನನ್ನವಳು ಅನ್ನೋದು, ಇನ್ನೊಂದ್ಸತಿ ಈ ಇವಳು ನನ್ನ ಪತ್ನಿನೇ ಇಂದಲ್ಲ ಅನ್ನೋದನ್ನ ಒಪ್ಕೊಳ್ಳೋಲ್ಲ ಜನ. ಯಾವತ್ತೂ ನಿಮಗೆ ಒಂದು ಸಿದ್ಧಾಂತ ಇರಬೇಕು. ಇವ್ರಿಗೆಲ್ಲ ಬಾಯಲ್ಲಿ ಸಿದ್ಧಾಂತ ಇದೆ ಮೇಡಮ್ನವರೆ, ನಿಜವಾದ ಸಿದ್ಧಾಂತ ಯಾವ ರಾಜಕಾರಣಿಗಳಿಗೂ ಇಲ್ಲ. ಏನೋ ಕೆಲವರಿಗಿದೆ ಅವಕಾಶವಾದ ರಾಜಕಾರಣಿಗಳು ಮೇಡಮ್, ಅಂತೇವು ಮಾಡಬಾರ್ದು. ನಿಮ್ಮ ತಾಕತ್ತಿದ್ರೆ ನಿಮ್ಮ ಇಂಡಿಪೆಂಡೆಂಟ್ ನಿಂತಿಗೆ ಎಲ್ಲಿ ಎದ್ದೆತ್ನ ಬಾಲ ಹಿಡಿತಕ್ಕಂಥ ಕೆಲಸ ಯಾವ ಪಕ್ಷನೂ ಮಾಡಬಾರ್ದು ಇದು. ಹಾಂ ಮೇಡಮ್, ಖಂಡಿತ ನಾವು ಮೈತ್ರಿ ಇಷ್ಟ ಇಲ್ಲ, ಯಾಕಂದರೆ ಹಿಂದೆ ಒಂದ್ಸತಿ ಮೈತ್ರಿ ಮಾಡ್ಕೊಂಡು ಬಿಟ್ಬಿಟ್ರು ಅಲ್ವಾ, ಅಂಥವೆಲ್ಲ ಮಾಡಬಾರ್ದು. ನಿಮ್ಮ ಸಮರ್ಥದಕ್ಕೆ ಅನುಗುಣವಾಗಿ ಹೋಗಿ ನೀವು ಅಲ್ವಾ. ಸಮರ್ಥತೆ ಇದ್ದರೆ ಇಂಡಿಪೆಂಡೆಂಟಿಗೆ ಜನಗಳಿಗೆ ಓಟ್ ಕೊಡ್ತಾರೆ. ನೀವು ನೋಡಿ, ಒಂದು 60 ಬಂದಿರ್ತಾರೆ, ಇನ್ನೊಬ್ಬರು 90 ಬಂದಿರುತ್ತೆ, ಇನ್ನೊಬ್ಬರಿಗೆ 80 ಬಂದಿರುತ್ತೆ. 80ರವ್ರನ್ನ ಬಿಟ್ಬಿಟ್ಟು ಇವರಿಬ್ಬರು ಸೇರ್ಕೊಂಡು 90ರವರು ದೇಶ ಆಳ್ಮಾಗ್ಬಿಟ್ರೆ ಜನ 80% ಮತ ಕೊಟ್ಬಿಟ್ಟು ಗೆಲ್ಸಿರ್ತಾರೆ, ಜನಗಳ ಮತಕ್ಕೆ ಏನು ಬೆಲೆ ಬಂತು ಮೇಡಮ್ ಅಂದರೆ. ಸೊ ನಾವು ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು, ಲೆಕ್ಕಾಚಾರವಾಗಿ ಇರಬೇಕು. ಇದು ಅವಕಾಶವಾದ ರಾಜಕಾರಣ ಅಂತೇವು ಮಾಡಬಾರ್ದು ಮೇಡಮ್. ಈಗ ಹಂಗಾದ್ರೆ ತುಮಕೂರಲ್ಲಿ ವಿ ಸೋಮಣ್ಣ ಅವರು ಹಾಗೆ ಮುದ್ದಹನುಮೇಗೌಡರದ್ದು ಇಬ್ಬರದ್ದು ಜಟಾಪಟಿ ಜೋರಾಗಿ ನಡೆಯುತ್ತಾ, ಯಾರಿಗೆ ಹೆಚ್ಚಿನ ಒಲಿವಿದೆ ಈ ಒಂದು? ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ 50-50 ಮೇಡಮ್. ಅದಕ್ಕೆ ಇವತ್ತು ಜಾತಿ ರಾಜಕಾರಣಗಳು ಉಂಟು, ತತ್ವ ರಾಜಕಾರಣನೂ ಉಂಟು, ಆಮೇಲೆ ಜನಗಳ ಅಭಿಪ್ರಾಯದಲ್ಲಿ ಆ ಕ್ಯಾಂಡಿಡೇಟ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಸುಮ್ಮನೆ ನನ್ನ ಒಂದು ಅಂದಾಜು 50-50 ಇದೆ ಮೇಡಮ್ ಇವತ್ತು. ಇದ್ರ ಮೇಲೆ ಇಲ್ಲಿಂದೀಚೆಗೆ ಅವ್ರು ಯಾವ ಥರ ವರ್ಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು 5% 10% ಹೆಚ್ಚು ಕಡಿಮೆ ಆಗುತ್ತೆ ಮೇಡಮ್ ನಾನು. ಸೊ ಈ ನಿರೀಕ್ಷೆ ಮಾಡ್ಬೋದು. ಓಕೆ ಸರ್, ಇನ್ನೊಂದು ಮಾತು, ಈಗ 28 ಕ್ಷೇತ್ರಗಳಿದೆ ಇಲ್ಲಿ ಕರ್ನಾಟಕದಲ್ಲಿ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಕ್ಷೇತ್ರ ಗೆಲ್ಲಬಹುದು, ಯಾರ್ಯಾರು ಬಿ ಜೆ ಪಿ ಅವರು ಎಷ್ಟು ಕ್ಷೇತ್ರ? ಆ್ಯಂಡ್ ಬಿ ಜೆ ಪಿ ಅವರಿಗೆ ನಿರೀಕ್ಷೆ ನಾವು ಒಂದು 19 ಬರ್ಬೋದು ಗೊತ್ತಾಯ್ತಾ ಮೇಡಮ್. ಅಂದರೆ ಜೆ ಡಿ ಎಸ್ಗೆ ಒಂದು 3 ಇರ್ತವೆ ಮೇಡಮ್, ಇನ್ನು ಬಾಕಿದು ಕಾಂಗ್ರೆಸ್ಗೆ ಬರುತ್ತದೆ ಅಂತ ಒಂದು ಅಂದಾಜು ಮೇಡಮ್, ಒಂದು ಅಂದಾಜು.